ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಅಜತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡಣ್ಣು ವಿಶೇಷವಾಗಿ ಲಗ್ನಗಳು ಅಲ್ವಾ ಲಗ್ನಗಳ ಬಗ್ಗೆ ಮಾತಾಡಿದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಲಗ್ನಗಳ ವಿಚಾರದಲ್ಲಿ ಆನಂತರ ವಾಸ್ತು ಬಗ್ಗೆ ಕೂಡ ನಿನ್ನೆ ಮಾತಾಡಿದೆ ಸೊ ಅದನ್ನು ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಕಂಟಿನ್ಯೂ ಮಾಡ್ತೇನೆ ರೈಟ್ ಓಕೆ ನಾವು ವೃಷ್ಟಿಕ ಲಗ್ನದ ಬಗ್ಗೆ ಮಾತಾಡಿತು ಇನ್ನೊಂದೆರಡು ವಿಷಯ ವೃಶ್ಚಿಕ ಲಗ್ನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನೆಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಸ್ನೇಹಿತ ನಿಮ್ಮ ಪ್ರೀತಿಯ ಶ್ರೀ ವಿಜಯರಾಜ್ ಧನ್ಯವಾದಗಳು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಪಸು ವೃಷ್ಟಿಕ ಲಗ್ನದವರಿಗೆ ವಿಶೇಷವಾಗಿ ನೀನೇನು ಹಲವಾರು ಪ್ರಿಡಿಕ್ಷನನ್ನು ಮಾಡಿ ತೋರಿಸಿದೆ ನಾನು ಯಾವ ರೀತಿಯಾಗಿ ನೀವು ಇರಬೇಕೆನ್ನೋ ವಿಚಾರದಲ್ಲಿ ರೈಟಾ ಸೊ ನಾನು ಹೇಳಬೇಕ ನಾನು ಹೇಳಬೇಕಾದ್ರೆ ವೃಷ್ಟಿಕ ಲಗ್ನದವರು ಬೇರೆಯವ್ರನ್ನ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿ ಅದು ಬಹಳ ಒಳ್ಳೆಯ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಇನ್ನು ಒಂದು ವೇಳೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಇದೆ ಕಾರ್ಯಕ್ಷೇತ್ರದಲ್ಲಿ ಒಬ್ಬ ಕೆಲಸಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಆ ಮೂಮೆಂಟಲ್ಲಿ ಏನು ಮಾಡ್ತೀರಾ ಯಾರಿಗ ಮ ನಾನು ಹೇಳೋದಾದ್ರೆ ಯಾರಾದರೂ ತಾಯಿಯ ಒಡ ಹುಟ್ಟಿದವರು ಆರೋಗ್ಯದ ವಿಚಾರದಲ್ಲಿ ಸಫರ್ ಆಗ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಅಲ್ವಾ ತಾಯಿಯ ಒಡ ಹುಟ್ಟಿದವರು ಯಾರಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಬೇಕಾಗಿ ಸ್ವಲ್ಪ ಖರ್ಚು ಮಾಡಿ ಅಥವಾ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅದು ಏನಾದರೂ ಹೆಲ್ಪ್ ಮಾಡಿ ನಿಮ್ಮಿಂದ ಅಂತ ಹೇಳ್ತೇನೆ ಆಗ ನಿಮ್ಮ ಕಾರ್ಯಕ್ಷೇತ್ರ ನೋಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಯಾವತ್ತಿದ್ರೂ ಕೂಡ ನೀವೇನಾದರೂ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ನೋ ಸಂದರ್ಭ ಬಹಳಷ್ಟು ವಿಘ್ನಗಳು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬಹಳ ಇರ್ತದೆ ವಿಘ್ನಗಳು ಬರ್ತವೆ ನೀವು ಮಾಡುವ ಹಾಗೇನಿಲ್ಲ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇಂಥ ಪರಿ ಈ ಸಂದರ್ಭದಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಅನ್ನೋದೇ ದಾನ ಧರ್ಮ ಅಷ್ಟೇ ಬೇರೆ ಏನಿಲ್ಲ ಟ್ರೀಟ್ಮೆಂಟ್ ಕೊಡಿಸುವುದು ಅಷ್ಟೇ ಯಾರಿಗಾದ್ರೂ ಟ್ರೀಟ್ಮೆಂಟ್ ಕೊಡಿ ಇದು ಬಹಳ ಬಹಳ ಒಳ್ಳೆ ಫೇವರೇಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೇ ಓಕೆನಾ ಸೊ ಇನ್ನೂ ನಮ್ಮ ಕನ್ಯಾ ಲಗ್ನದವ್ರಿಗೆ ಸಾರಿ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ ಬೇರೇನು ಬೇಡ ಅಂತ ಇಟ್ಕೊಳ್ತೀನಪ್ಪ ಸೊ ಚೆನ್ನಾಗಿ ಇರ್ತೀರ ಪರವಾಗಿಲ್ಲ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಬೇಕಾಗಿ ನಾನು ನಿನ್ನೆಯಿಂದ ಇವತ್ತಿ ನಿನ್ನೆಯಿಂದ ತುಂಬ ನಿಮಗೆ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಆ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಟ್ ತಲೆಯಲ್ಲಿ ಅದಂತೂ ಇಟ್ಕೊಳ್ಳಿ ನೀವು ವೃಶ್ಚಿಕ ಲಗ್ನದಲ್ಲಿ ಜನನಾಗಿದ್ದೀರಾ ಹಾಗಾದರೆ ಎಲ್ಲೊಂದು ಕಡೆ ಒಂದು ಕಷ್ಟ ದುಃಖ ದುಮ್ಮಾಣ ಅದನ್ನು ಹೊತ್ತುಕೊಂಡೇ ಬಂದಿರ್ತಾರೆ ಯಾಕಂದರೆ ವೃಶ್ಚಿಕದ ರಾಶಿಗೇನೆ ಚಂದ್ರ ನಿಂದ ಬಲ ಕಡಿಮೆ ಚಂದ್ರ ನೀಚ ಫಲ ಕೊಡ್ತಾನೆ ಅಂದರೆ ಮಾನಸಿಕ ರೀತಿಯಲ್ಲಿ ವೇದನೆಯನ್ನು ಪಡ್ತೀರಾ ನಿಮ್ಮ ಭಾಗ್ಯಸ್ಥಾನೂ ತೊಂದರೆಗೊಳಗಾಗಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಅಂದರೆ ಯಾವಾಗಲೂ ಇಮೋಷನಲ್ ಆಗಿರ್ತೀರಾ ಏನೇ ಹೇಳಿದ್ರು ಕೂಡ ಆಳೋಕೆ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಅದಕ್ಕೆ ನಡೆದು ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನೀವು ಒಂದು ಒಳ್ಳೆಯ ಸ್ಟೇಟಸ್ಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದೆ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ ಧನುರ್ಲಗ್ನ ಲಗ್ನ ಧನುಲಗ್ನಕ್ಕೆ ಸಂಬಂಧಪಟ್ಟದ್ದು ಧನು ಧನುಲಗ್ನ ಅಲ್ವಾ ಧನುಲಗ್ನದ ವಿಚಾರವನ್ನು ನಾವು ನೋಡಬೇಕಾದ್ರೆ ಇಲ್ಲೊಂದು ಕಡೆ ನೈಸರ್ಗಿಕ ಜನ್ಮಕುಂಡಲಿಯ ನೈಸರ್ಗಿಕ ಜನ್ಮಗುಂಡಲಿಯ ಒಂಬತ್ತನೇ ಮನೆ ಲಗ್ನದಲ್ಲಿ ಬಂದಿದೆ ರೈಟಾ ಒಂಬತ್ತನೇ ಮನೆ ನೈನ್ತ್ ಹೌಸ್ ಏನು ಉಂಟು ಅದು ಲಗ್ನದಲ್ಲಿದೆ ಈಗ ಈ ನೈನ್ತ್ ಹೌಸ್ ಲಗ್ನದಲ್ಲಿದ್ದಾಗ ಏನಾಯ್ತು ಈಗ ನಿಮ್ಮ ಭಾಗ್ಯಭಾವ ಆನಂತರ ನಿಮ್ಮ ಧಾರ್ಮಿಕ ಸ್ಥಾನ ತಂದೆಯ ಸ್ಥಾನ ಗುರುವಿನ ಸ್ಥಾನ ಆನಂತರ ಅದು ನಿಮ್ಮ ಅಬಂಡೆನ್ಸ್ ಏನೇ ಇದ್ದರೂ ಕೂಡ ನಿಮ್ಮ ದೇವರು ನಿಮ್ಮ ಧರ್ಮ ಧಾರ್ಮಿಕ ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಿಮ್ಮ ನೈನ್ತ್ ಹೌಸ್ ಅಂದರೆ ಒಂಬತ್ತನೇ ಮನೆ ಅಂದರೆ ಧನುರಾಶಿ ಅಂತ ಓಕೆ ಸೊ ಈ ಧನುರಾಶಿ ತುಂಬ ಸುಲಭ ಅಂತೂ ಖಂಡಿತ ಅಲ್ಲಿ ಈ ಧನುರಾಶಿಯಲ್ಲಿ ಅಲ್ಲಿ ಒಂದು ಸಿಸ್ಟಮ್ ಫಾಲೋ ಮಾಡಬೇಕಾಗುತ್ತೆ ಅಲ್ಲಿ ಕೆಲವು ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಗುರಿಯನ್ನು ಇಟ್ಟು ಹೋಗಬೇಕಾಗುತ್ತೆ ಆಗ ಧನುರಾಶಿ ರಾಶಿ ಕೆಲಸ ಮಾಡಿದೆ ಒಂದು ಗುರಿಯನ್ನು ಇಟ್ಟು ಹೋಗಲೇ ಇಲ್ಲ ನೀವು ಇಂಥ ಕಡೆಗೆ ಹೋಗಬೇಕು ಇಂಥದ್ದನ್ನು ಮಾಡಬೇಕು ಇಂಥದ್ದನ್ನು ಅಚೀವ್ ಮಾಡಬೇಕು ಆ ಗುರಿನೇ ನಿಮ್ಮಲ್ಲಿ ಇಲ್ಲ ಅಂದಾಗ ಧನುರ್ ಲಗ್ನ ಬಂದು ಕೂಡ ಪ್ರಯೋಜನ ಇಲ್ಲದಂತೆ ಆಗಬಹುದು ಇನ್ನೊಂದೇನಂದ್ರೆ ಅದಕ್ಕೊಂದು ಸಿಂಬಲ್ ಕೊಟ್ಟಿದ್ದಾರೆ ಬಿಲ್ಲು ಬಾಣ ಆ ಬಿಲ್ಲು ಬಾಣ ಏನಪ್ಪ ಮಾಡುತ್ತೆ ಬಿಲ್ಲುಬಾಣ ಅಂದ್ರೆ ಅದರ ಅರ್ಥ ಏನು ಅಂದರೆ ನೀವು ಯುದ್ಧ ಭೂಮಿಯಲ್ಲಿ ಇದ್ದೀರ ಅದರ ಅರ್ಥ ಧನುಲಗ್ನದವರು ಯಾವತ್ತಿದ್ರೂ ಒಂದು ಹೋರಾಟ ಹೋರಾಟದ ಜೀವನವನ್ನು ನೀವು ಮಾಡಿಕೊಂಡೇ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಬಟ್ ಧನುರ್ ಲಗ್ನದವರಿಗೆ ಫೇವರೇಬಲ್ ಏನಾಗುತ್ತೆ ಅಂದರೆ ನಿಮ್ಮ ತಂದೆ ನಿಮ್ಮ ಗುರುಗಳು ನಿಮ್ಮ ವಿದ್ಯೆ ನೀವು ಕಲಿತ ವಿದ್ಯೆ ನಿಮಗೆ ವಿದೇಶ ಪ್ರಯಾಣ ಇದೆಲ್ಲ ಬಹಳ ಸುಖ ಕೊಡಬಲ್ಲದು ಅಥವಾ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬಲ್ಲದು ಎಲ್ಲಿ ಧನುರ್ ಲಗ್ನದವರಿಗೆ ನಾನು ನೋಡಿದ ಪ್ರಕಾರ ಎಲ್ಲಿವರೆಗೆ ತಂದೆ ಇರ್ತಾರೆ ಅಲ್ಲಿವರಿಗೆ ಅಂತ ಸಮಸ್ಯೆನೂ ಬರೋದು ಇಲ್ಲ ಅಥವಾ ತಂದೆ ಸಪೋರ್ಟ್ ಮಾಡ್ತಾರೆ ಅಥವಾ ಆಟೋಮೆಟಿಕ್ಲಿ ಸಪೋರ್ಟ್ ಆಗುತ್ತೆ ತಂದೆ ನಂತರ ಏನೇ ಇದ್ರು ಕೂಡ ತಂದೆ ನಂತರ ಗೊತ್ತಿಲ್ಲ ಏನಾಗುತ್ತೆ ಅಂದರೆ ಬಟ್ ತಂದೆ ಇರುವವರಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯ ರಿಸಲ್ಟನ್ನು ಅನ್ನು ಪಡ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಇನ್ನೊಂದು ಧನುರ್ ಲಗ್ನದವ್ರಿಗೆ ಹೇಳಬೇಕಾದ್ರೆ ವಿಶೇಷವಾಗಿ ಈ ಒಂದು ಫ್ರೆಂಡ್ಸ್ ಲೆವೆಲ್ ಆ್ಯಕ್ಚುಲಿ ಕಡಿಮೆ ಇರುವಂಥದ್ದು ಫ್ರೆಂಡ್ಸ್ ತುಂಬ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅವರು ಬಟ್ ಇರ್ತಾರೆ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ ಆ ನಂತರ ಟ್ಯಾಲೆಂಟ್ ಅಂತೂ ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟ್ ಇರ್ತದೆ ಇವ್ರ ಹತ್ರ ಬಟ್ ಇವರಿಗೆ ಯಾವತ್ತಿದ್ರೂ ಕೂಡ ಈ ಒಂದು ತಿಂಡಿ ತಿನಿಸುಗಳಲ್ಲಿ ಬಹಳಷ್ಟು ಆಸಕ್ತಿ ಜಾಸ್ತಿ ಸ್ವಲ್ಪ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಬರ್ಬೋದು ಕೊಡಬೇಕಾಗುತ್ತೆ ಅವ್ರಿಗೆ ಅಥವಾ ಅವರೇ ಅದನ್ನು ಸ್ವೀಕಾರ ಮಾಡಬೇಕಾದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅವರಿಗೆ ಆನಂತರ ವಿಶೇಷ ರೀತಿಯಲ್ಲಿ ಸಮಾಜ ಸೇವೆ ಮಾಡೋದು ಹೊರಗಿನ ವ್ಯಕ್ತಿಗಳಿಗೆ ಹೆಲ್ಪನ್ನು ಮಾಡೋದು ಇದು ಅವರ ಭಾಗ್ಯವನ್ನು ಇನ್ಕ್ರೀಸ್ ಮಾಡಬಲ್ಲದು ಭಾಗ್ಯದಲ್ಲಿ ಅವರು ಮುಂದುವರಿಬಲ್ಲರು ಭಾಗ್ಯ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅಂದರೆ ಹೊರಗಿನ ವ್ಯಕ್ತಿಗಳಿಗೆ ವಿಶೇಷ ರೀತಿಯಲ್ಲಿ ನೀವೇನಾದರೂ ಅಲ್ವಾ ಅವ್ರಿಗೆ ಬೇಕಾಗಿ ಹೆಲ್ಪ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಇರ್ತದೆ ಸೊ ಅದನ್ನು ಮಾಡಿಕೊಂಡಾಗ ಧನುರ್ ಲಗ್ನದರ ಭಾಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಭಾಗ್ಯ ರೈಸ್ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದೇ ರೀತಿ ಧನು ಲಗ್ನದವ್ರು ಯಾವತ್ತಿದ್ರು ಕೂಡ ಡಿಗ್ರಿ ಮಾಡಬೇಕಾದ್ರಲ್ಲೂ ಡಬಲ್ ಡಿಗ್ರಿ ಮಾಡಬೇಕಾಗುತ್ತೆ ಡಬಲ್ ಡಿಗ್ರಿ ಮಾಡಿದಾಗ ಅವರ ಲೈಫ್ ಬಹಳಷ್ಟು ರೈಸ್ ಆಗುತ್ತೆ ಬಹಳಷ್ಟು ಒಳ್ಳೆ ರೀತಿ ರಿಸಲ್ಟನ್ನು ಅವ್ರ ಪಲ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ರೈಟ್ ನಾನು ಯಾರಾದರೂ ಒಬ್ಬರ ಸ್ನೇಹಿತರು ಆ ರೀತಿ ಇರ್ತಾರೆ ಇವರಿಗೆ ಗೈಡೆನ್ಸ್ ಮಾಡುವವರು ಗೈಡ್ ಮಾಡುವವರು ಅಂತ ಸ್ನೇಹಿತರನ್ನ ಇಟ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆ ತೀರಾ ತೀರಾಜ ಇನ್ನೇನಿರ್ತದೆ ಧನುರ್ ಲಗ್ನದವ್ರಿಗೆ ವಿಶೇಷವಾಗಿ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ನಮಸ್ತೆ ಹಲೋ ಸರ್ ಹಲೋ ಸರ್ ನಮಸ್ತೆಮ್ಮ ಅ ನನಗೆ ಹೇಳಲಿಕ್ಕೆ ಇತ್ತು ಓಕೆ ನೀವು ಯಾರು ಮಾತಾಡೋದಮ್ಮ ಎಲ್ಲಿಂದ ಹೇಳಿಮ್ಮ ನಾನು ಇಲ್ಲಿ ಮಂಗಳೂರಿಂದ ಮಾತಾಡ್ತಿದು ಸೊ ನಿಮ್ಮ ಹೆಸರು ಹೇಳಿ ತಾಯಿ ನಾನು ಅಣ್ಣನ ಬಗ್ಗೆ ಕೇಳಲಿಕ್ಕೆ ಅಮ್ಮ ನಿಮ್ಮ ಹೆಸರು ಹೇಳಿ ತಾಯಿ ಸಮೀಲಾ ಓಕೆ ಅಣ್ಣನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿಮ್ಮ ರಸಾದ್ ಕುಮಾರ್ ಓಕೆ 26 7 1980 ಓಕೆ ಸಮಯ ಹೇಳಿಮ್ಮ ಯಾವಾಗಮ್ಮ ಬೆಳನ ರಾತ್ರಿನಮ್ಮ ಆಯ್ತಮ್ಮ ಓಕೆ ಪೂರ್ವಾಸಡ ನಕ್ಷತ್ರನಮ್ಮ ಧನು ರಾಶಿ ಜಾತಕ ಅಲ್ವಾ ರಾಹು ದೇಶ ನಡೀತಾ ಉಂಟು ಓಕೆ ಇವರಮ್ಮ ಮದುವೆ ಜೋನ್ ಹೇಗೆ ಉಂಟಮ್ಮ ಹೇಳಿ ಅದೇ ಸರಿಯಾಗಿಲ್ಲ ಒಂದು ಓಡಿದಾಳೆ ಆ ಪ್ರಾಬ್ಲಮ್ ಉಂಟಲ್ಲಮ್ಮ ಅದು ಆಗೋದಿಲ್ಲ ಅಂತ ಉಂಟು ಮೋಸ ಅಂತ ಉಂಟು ಮದುವೆ ಜೀವನ ಮೋಸ ಅಂತ ಯಾಕಂದರೆ ಆಹು ದೇಶ ನಡೀತವ್ರು ರಾಹು ಮೋಸ ಮಾಡಿಸ್ಬೇಕಾದ ಮಾಡಿಸ್ಬಿಟ್ಟಿದ್ದಾನೆ ಆಲ್ರೆಡಿ ರೈಟಾ ಇಂಥ ಪರಿಸ್ಥಿತಿ ಅಮ್ಮ ನಾನು ಹೇಳ್ತೀನಿ ಇಷ್ಟೇ ನಿಮಗೆ ಏನಂದರೆ ಒಂದೇದಾಗಿ ಇವರಿಗೆ ಪ್ರತಿದಿನ ಕಪ್ಪು ಎಳ್ಳಿಂದ ನಿವಾರಿಸಿ ತೆಗೀರಿಮ್ಮ ಪ್ರತಿದಿನ ತೆಗಿ ತೆಗಿಬೇಕಾಗುತ್ತೆ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನು ನಿಟ್ಕೊಂಡು ಅದರಲ್ಲಿ ನಿವಾಸಿ ಸೇಗಬೇಕು ಎರಡನೇದಾಗಿ ಶನಿವಾರ ಶನಿವಾರ ದಿವಸ ಒಂದು ಕಿಲೋ ಟೀ ಪೌಡರನ್ನು ಇವರ ಕೈಯಿಂದ ಯಾರಿಗಾದರೂ ದಾನ ಮಾಡಿಸಿಮ್ಮ ಪ್ರತಿದಿನ ಮಾಡಿಸಿ ಅದನ್ನು ಇದು ಕೂಡ ಭಾಳ ಒಳ್ಳೆ ರಿಸಲ್ಟನ್ನು ಕೊಡ್ತಮ್ಮ ಇದು ಎರಡೇ ರೆಮಿಡಿ ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳ್ತೇನೆ ಆದರೆ ಇವರು ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿರ್ತಾರಮ್ಮ ಸೊ ಇವರನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಸ್ವಲ್ಪ ಸ್ಟೇಬಿಲಿಟಿ ಬರಬೇಕು ಆನಂತರ ಸ್ವಲ್ಪ ಅವರಿಗೆ ಏನು ಹೇಳ್ತಾರೆ ಸ್ವಲ್ಪ ಮೆಡಿಟೇಷನ್ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಲಿಕ್ಕೆ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಲೈಫಲ್ಲಿ ಇಷ್ಟಂತೂ ನೆನಪಿಟ್ಕೊಳ್ಳಿ ಇವರಿಗೆ ಸಂಬಂಧಪಟ್ಟಂತೆ ಬೇರೆ ಎಲ್ಲಿ ತೊಂದರೆ ಬರುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಬಟ್ ತೊಂದರೆ ಮದುವೆ ಜೀವನ ಮತ್ತು ಅವರ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಆನಂತರ ಅವರ ಪಾರ್ಟ್ನರ್ಶಿಪ್ ಜೀವನ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಅವ್ರು ಯಾರ ಜೊತೆ ಇರ್ತಾರೆ ಅವರೆಲ್ಲ ಮೋಸ ಮಾಡುವಂಥವ್ರು ಆಗಿರ್ತಾರಮ್ಮ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ನಾನು ಹೇಳಿದೆ ಈ ಒಂದು ರೆಮಿಡಿಸ ಮಾಡ್ಕೊಳ್ಳಿಮ್ಮ ಸೆಕೆಂಡ್ ಮ್ಯಾರೇಜ್ ಆಗೋ ಯೋಗ ಇದೆ ಬಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಂತರ ಆಯಿತಾ ಅಲ್ಲಿವರೆಗೆ ಮಾಡಲಿಕ್ಕೆ ಹೋಗಬಾರ್ದು ಸೀರೀಸ್ ನಡೆಯುವಾಗ ರಾಹು ಪ್ರಾಮಿನೆಂಟ್ ಆಗಿ ಕೆಲಸ ಮಾಡ್ತಾನೆ ಮೋಸ ಮಾಡಿಸಿ ಮಾಡಿಸ್ತಾನೆ ಒಳ್ಳೇದಾಗ್ಲಿತ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಬೇಡ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಿದೆ ರೈಟಾ ಸೊ ಧನುರ್ ಲಗ್ನವರು ಯಾರಾದರೂ ಅಂತ ಫ್ರೆಂಡ್ಸ್ ಇರ್ತಾರೆ ಅವರು ಏನ್ಮಾಡ್ತಾರೆ ಒಂದು ಒಳ್ಳೆಯ ಒಂದು ವಿಶೇಷವಾಗಿ ಅವರಿಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸೊ ಅದು ಪರವಾಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಅನ್ನೋದು ಧನುರ್ ಲಗ್ನ ನಾನು ಹೇಳಿದರೆ ಪಕ್ಕ ಏನು ಮಾಡಬೇಕು ನೀವು ಡಬಲ್ ಡಿಗ್ರಿ ಮಾಡಬೇಕು ಡಬಲ್ ಡಿಗ್ರಿ ಮಾಡಿದಾಗ ಲೈಫು ಬಹಳಷ್ಟು ಎತ್ತರಕ್ಕೆ ಇರುವಂಥ ಸಾಧ್ಯ ಸಾಧ್ಯ ಇರೋರ ಆ ನಾಲೆಜನ್ನು ಯಾಕಂದರೆ ಗುರುವಿನ ರಾಶಿದಾನೆ ಅಷ್ಟು ನಾಲೆಜ್ ನಿಮ್ಮಲ್ಲಿ ಇರಬೇಕಾಗುತ್ತೆ ಅಷ್ಟು ಬುದ್ಧಿವಂತಿಗೆ ನಿಮ್ಮಲ್ಲಿ ಇರಬೇಕಾಗುತ್ತೆ ಬುದ್ಧಿಯನ್ನು ಇಟ್ಟುಕೊಂಡು ನೀವು ಕೆಲಸ ಮಾಡಬೇಕಾಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದೆ ಅಲ್ವಾ ಯಾಕಂದರೆ ಧನು ರಾಶಿ ಅಂದಾಗ ಅಷ್ಟು ಜವಾಬ್ದಾರಿ ಇರ್ತದೆ ಗುರುತರವಾದ ಜವಾಬ್ದಾರಿ ನಿಮ್ಮ ಪಾಲಿಗೆ ಬರುತ್ತೆ ಗುರುತರದ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಾಗುತ್ತೆ ಅಲ್ವಾ ಒಂದು ಆ ಸ್ಟೇಟಸಲ್ಲಿ ನೀವು ಇರಬೇಕಾಗುತ್ತೆ ಅಲ್ವಾ ಅಲ್ಲಿ ಏನಾಗುತ್ತೆ ಈಗ ಮೇಷರಾಶಿ ಸಿಂಹರಾಶಿ ಧನುರಾಶಿ ಇದು ಮೂರು ಕೂಡ ಇರುವಂತಹ ಅಗ್ನಿತತ್ವದ ರಾಶಿಗಳು ಅದರಲ್ಲಿ ಧನುರಾಶಿಗೆ ಉಚ್ ಹೆಚ್ಚ ಫಲ ಕೊಟ್ಟಿದ್ದಾರೆ ಧನುರಾಶಿಗೆ ಗುರುವಿನ ಆತನ ಸ್ವಂತ ಮನೆ ಆನಂತರದ ಅಬಂಡೆನ್ಸ್ ಆನಂತರ ಧಾರ್ಮಿಕತೆ ಆನಂತರ ಪ್ರೊಸೀಜರ್ ಎಲ್ಲವೂ ಕೂಡ ಅದರಲ್ಲಿ ಇರುವಂಥದ್ದು ಅದಕ್ಕೋಸ್ಕರ ಆ ರಾಶಿ ಅಂದರೆ ಬಹಳ ಗ್ರೇಟ್ ಅಂತ ಹೇಳ್ಬೋದು ಅಂತಹ ರಾಶಿ ಅದು ಅಂತಹ ರಾಶಿನೇ ಲಗ್ನದಲ್ಲಿರುವಾಗ ನಿಮಗೂ ಕೂಡ ಅಂಥದ್ದೇ ಜವಾಬ್ದಾರಿ ಬರುತ್ತೆ ಆ ರೀತಿಯಾಗಿರಬೇಕಾಗುತ್ತೆ ಯಾಕಂದರೆ ಅದು ನಾವು ಹೇಳಬೇಕಾದ್ರೆ ಬಿಲ್ಲು ಬಾಣ ಬಿಲ್ಲು ಬಾಣ ಯಾರಲ್ಲಿ ಇರ್ತದೆ ರಾಮನಲ್ಲಿ ಶ್ರೀರಾಮನಲ್ಲಿ ಶ್ರೀರಾಮಚಂದ್ರ ರೈಟಾ ಹಾಗಾದರೆ ಆ ಶ್ರೀರಾಮಚಂದ್ರನ ಗುಣಾವ ಕೂಡ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಆ ಜವಾಬ್ದಾರಿಯನ್ನು ನೀವು ಹೊರಬೇಕಾಗುತ್ತೆ ಅಷ್ಟೇ ಕಷ್ಟ ಕಷ್ಟ ಕೂಡ ಪಡಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ನಿಮ್ಮ ಪಾಲಿಗೆಂದು ಖಂಡಿತ ಬರ್ಬೋದು ಬಟ್ ನಾನು ಹೇಳ್ತೀನಲ್ವಾ ನೀವು ಯಾವಾಗ ಡಬಲ್ ಡಿಗ್ರಿಯನ್ನು ಮಾಡ್ತೀರಾ ನಾಲೆಜನ್ನು ಬೆಳೆಸ್ಕೊಳ್ತೀರಾ ಒಂದಷ್ಟು ಆಧ್ಯಾತ್ಮ ಪುಸ್ತಕಗಳನ್ನು ಓದ್ತೀರಾ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಗುರುಗಳಿಗೆ ಮರ್ಯಾದೆಯನ್ನು ಕೊಡ್ತೀರಾ ಇದೆಲ್ಲ ನೀವು ಮಾಡ್ತೀರಿ ಅಂತ ಇಟ್ಟುಕೊಳ್ಳೋಣ ಆ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ ಆ ವಿಶೇಷವಾದ ಒಂದು ಫಲಾಫಲನ ಅನುಭವಿಸ್ತಾರೆ ಅದ್ರ ಜೊತೆಗೆ ಒಂದು ಗುರಿ ಇಟ್ಟುಕೊಂಡು ಹೋಗಬೇಕಾಗುತ್ತೆ ಎದುರಿಗೆ ಗುರಿ ಹಿಂದ್ಗಡೆ ಗುರು ಎರಡೂ ಇದ್ದಾಗ ಧನುಲಗ್ನದವರು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ನೋ ಡೌಟ್ ಓಕೆನಾ ಸೊ ಅರ್ಥ ಆಯಿತು ಅಂದರೆ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರ್ತದೆ ಆನಂತರ ನಿಮಗೆ ಈ ಜಾತಕದ ಪ್ರಕಾರನೇ ನಾನು ಹೇಳಬೇಕಾದ್ರೆ ಕೆಲವೊಂದು ವಿಚಾರಗಳು ಈಗ ನಿಮಗೆ ನಿಮ್ಮ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕಂದ್ರೆ ಅದಕ್ಕೆ ಓದು ಮಾತ್ರ ಬಹಳ ಸಪೋರ್ಟ್ ಆಗಿ ಬರುವಂಥದ್ದು ಯಾತೋ ಸ್ನೇಹಿತರು ಅದು ಓದು ಓದೊಂದು ವಿಶೇಷ ರೀತಿಯಲ್ಲಿ ಅಲ್ವಾ ಡಬಲ್ ಡಿಗ್ರಿ ಮಾಡ್ತೀರಾ ನೀವು ಅದೇನು ಮಾಡ್ತೀರ ಗೊತ್ತಿಲ್ಲ ಪಿ ಎಚ್ ಡಿ ಮಾಡ್ತೀರ ಗೊತ್ತಿಲ್ಲ ನೀವೇನು ಬೇಕಾದರೂ ಮಾಡಿ ಅದರ ಮುಖಾಂತರ ನಿಮ್ಮ ಲೈಫೇನೂ ಅದು ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟಾ ಓಕೆನಾ ಇನ್ನೂ ಇವರಿಗೆ ವಿಶೇಷ ರೀತಿಯಲ್ಲಿ ನೀವು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ನಡೆದಾಗ ಅಲ್ವಾ ಇಪ್ಪತ್ತು ಟ್ವೆಂಟಿ ಟು ಟ್ವೆಂಟಿನ ಏಜ್ ಸೀರೀಸ್ ನಡೆದಾಗ ಕೆಲಸಂತೂ ಸಿಗುತ್ತೆ ಕಾರ್ಯಕ್ಷೇತ್ರಕ್ಕೆ ಹೋಗ್ತಾರೆ ಇಪ್ಪತ್ತರಿಂದ ಇಪ್ಪತ್ತೊಂದು ಕೆಲಸ ಅಂತೂ ಸಿಗುತ್ತೆ ಕಾರ್ಯಕ್ಷೇತ್ರಕ್ಕೆ ಹೋಗ್ತಾರೆ ಪರವಾಗಿಲ್ಲ ಬಟ್ ಹೆಣ್ಣು ಮಕ್ಕಳಾದರೆ ಮದುವೆ ಅವಸರ ಅಂತೂ ಇದ್ದೇ ಇರ್ತದೆ ಆಗ ನೀವು ಮದುವೆ ಯಾವಾಗ ಮಾಡಬೇಕು ಕಡಿಮೆ ಅಂದರೂ ಕೂಡ ಟ್ವೆಂಟಿ ಸೆವೆನ್ ಕಳೆದ ನಂತರ ಮ್ಯಾರೇಜ್ ಮಾಡಬೇಕು ಅದಕ್ಕಿಂತ ಮುಂಚೆ ಮಾಡಲಿಕ್ಕೆ ಹೋಗಬಾರ್ದು ಗಂಡು ಮಕ್ಕಳಾದರೆ ಮೂವತ್ತರ ನಂತರ ಮ್ಯಾರೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕಿಂತ ಮುಂಚೆ ಖಂಡಿತ ಮಾಡಬಾರ್ದು ಅಂತ ಹೇಳ್ತೇನೆ ಅನ್ಯತಾ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬರಬಹುದು ಅದೇ ರೀತಿ ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತೆ ಇರ್ಬೋದು ಪರವಾಗಿಲ್ಲ ಅಂತ ಹೇಳ್ಬೋದು ತಕ್ಕ ಮಟ್ಟಿಗೆ ಹೋಗ್ತಾರೆ ಕಾರ್ಯಕ್ಷೇತ್ರದಲ್ಲಿಂದು ನೀವು ಪ್ರಯತ್ನ ಪಟ್ಟರೆ ಬಹಳ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾವಾಗೆಲ್ಲ ನಮ್ಮ ಧನುಲಗ್ನದವರಿಗೆ ಕೆಲಸನೇ ಸಿಕ್ಕಿಲ್ಲ ಕೆಲಸ ಅಲ್ಲಿ ಪ್ರಾಬ್ಲಮ್ ಇದೆ ಸಮಸ್ಯೆ ಕ್ರಿಯೇಟ್ ಆಗ್ತವ್ ಏನು ಮಾಡಿಕೊತ್ತಲ್ಲ ಆಗ ಎರಡು ರೆಮಿಡಿಸ ನೀವು ಮಾಡ್ಬೋದು ಒಂದೇದಾಗಿ ನಿಮ್ಮ ಕುಟುಂಬದಲ್ಲಿ ಯಾರು ಅನಾರೋಗ್ಯಕರವಾಗಿದ್ದಾರೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿದ್ದಾರೆ ಅವರಿಗೆ ಹೋಗಿ ಸಹಾಯ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಸಾಂತ್ವನ ಹೇಳಿ ಇದರ ಮುಖಾಂತರ ನಿಮ್ಮ ನಿಮಗೆ ಕೆಲಸ ಸಿಗುತ್ತೆ ಅಥವಾ ಕೆಲಸದಲ್ಲಿ ಇಲ್ಲಿದ್ದಂಥ ಅಪ್ಸಕಲ್ಸ್ ಏನೋ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ಎರಡನೇದಾಗಿ ಏನು ಮಾಡಬೇಕಾಗುತ್ತೆ ದೇವಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಅದ್ರ ಅದರಲ್ಲೂ ಕೂಡ ಎಷ್ಟು ವಯಸ್ಸಾಯಿತು ಅಷ್ಟು ಪ್ರದಕ್ಷಿಣೆ ಹಾಕಿದರೆ ಅದು ಭಾಳ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಆನಂತರಲ್ಲಿ ಕಾಣಿಕೆಯನ್ನು ಅರ್ಪಿಸಿ ಬರುವುದರ ಮುಖಾಂತರ ಕೂಡ ಅದು ಕೂಡ ಶುಕ್ರ ಶುಕ್ರವಾರ ದಿವಸ ಪ್ರತಿ ಶುಕ್ರವಾರದನ್ನು ರಿಪೀಟ್ ಮಾಡೋದರ ಮುಖಾಂತರ ಕೂಡ ನಮ್ಮ ಧನುರ್ ಲಗ್ನದವರಿಗೆ ಕೆಲಸ ಸಿಗುವ ಯೋಗ ಭಾಗ್ಯ ತೀರಾ ಜಾಸ್ತಿ ಆಗುತ್ತೆ ಆನಂತರ ಆ ಕಾರ್ಯಕ್ಷೇತ್ರದಲ್ಲಿ ಅದೇನು ಅಬ್ಸ್ಟಕಲ್ಸ್ ಬರ್ತಾ ಉಂಟು ಅದೇನು ತೊಂದರೆ ಬರ್ತಾ ಉಂಟು ಅದೇನು ಸಮಸ್ಯೆ ಬರೋ ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಗ ಟ್ವೆಂಟಿ ನೈನ್ ಟ್ವೆಂಟ್ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ನೀವು ಇದನ್ನು ರಿಪೀಟ್ ರಿಪೀಟ್ ಮಾಡಿಕೊಂಡಾಗ ಬಾರಿ ಬಾರಿಗೂ ಮಾಡಿಕೊಂಡಾಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದು ಇರಿಟೇಷನ್ ಆಗುವಂಥದ್ದು ಕಾರ್ಯಕ್ಷೇತ್ರದ ಆಗುವಂಥದ್ದು ಇದೆಲ್ಲ ಏನಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಧನುರ್ ಲಗ್ನದವರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸಿರೀಸಲ್ಲಿ ಬರೇ ಎರಡನೇ ಎರಡೇ ಎರಡು ರೆಮಿಡಿ ಒಂದು ದೇವಿ ದೇವಸ್ಥಾನಕ್ಕೆ ಹೋಗೋದು ಎಷ್ಟು ವಯಸ್ಸಾಯಿತೋ ಅಷ್ಟು ಪ್ರದಕ್ಷಿಣೆ ಹಾಕೋದು ಈಗಂತೂ ಹಾಕ್ಲಿಕ್ಕೆ ಇರುವುದಿಲ್ಲ ಪರವಾಗಿಲ್ಲ ಆದರೂ ಕಾಣಿಕೆ ಹಾಕ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಪ್ರತಿ ಶುಕ್ರವಾರ ಶುಕ್ರವಾರ ಫಾಲೋ ಮಾಡಿ ಆನಂತರ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರು ಜೊತೆಗೆ ಮಾತಾಡಿ ಅವರಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಅವ್ರ ಜೊತೆ ಮಾತಾಡಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿದರು ಇದ್ದೇ ಇರ್ತಾರೆ ಸೊ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಹೆಲ್ಪ್ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಅಂತ ಇಂಡಿಕೇಚರ್ ಐತೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಓಕೆ ನಮ್ ಮಗನ ಬಗ್ಗೆ ಕೇಳ್ಬೇಕಿತ್ತು ಅವನ date of birth ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎರಡು ಐವತ್ತು AM ಅವನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಆಯ್ತಮ್ಮ ಮಗನಿಗೆ ನಾಮಕರಣ ಯಾವಾಗಮ್ಮ ಮಗ ಮಗ ಅಂದ್ರೆ ಅವನಿಗೆ ಮೂವತ್ತೆರಡು ವರ್ಷ ಆಯ್ತು ಹೌದಾ ನಾಮಕರಣ ಯಾವಾಗ ಅಂತ ನಾಮಕರಣ ಅಂದ್ರೆ ಅಂದ್ರೆ ಹೆಸರು ಹೇಳಲಿಲ್ಲ ನೀವು ಎಲ್ಲ ಹೆಸರು ಇಟ್ಟಿಲ್ವಾ ಇನ್ನು ಕೂಡ ಹಾಗೆ ಹಾಗೆ ಜನಾರ್ದನ ಹಾ ಓಕೆ ಹೆಸರು ಉಂಟು ಪರವಾಗಿಲ್ಲ ಅಲ್ವಾ ಹೇಳಬೇಕು ತಾನೆ ಅದನ್ನ ಇಲ್ಲಿ ನಮಗೆ ಗೊತ್ತಾಗ ಇಲ್ಲಿ ನಾಮ ಕಂಡ ಮಾಡಿದ್ರಲ್ವಾ ಅಲ್ವಾ ನಕ್ಷತ್ರ ಹೇಳಿಮ್ಮ ಹಾ ಅವರ ಮಗಿ ಮದುವೆ ಬಗ್ಗೆ ಕೇಳಬೇಕಿತ್ತು ಆಯ್ತಮ್ಮ ನಕ್ಷತ್ರ ಹೇಳಿ ತಾಯಿ ಉತ್ತರ ಶರಣ ಮಕರ ರಾಶಿ ಓಕೆ ಮದುವೆಗೆ ಏನು ಪ್ರಯತ್ನ ಮಾಡಿದ್ರಮ್ಮ ಹೇಳಿ ಮದುವೆಗೆ ಅಂದ್ರೆ ಪ್ರಯತ್ನ ಮಾಡಿದೆವು ಕೆಲವು ಪೂಜೆ ಎಲ್ಲ ಮಾಡಿದೆವು ಅಂದ್ರೆ ಒಂದು ವರ್ಷದ ಒಳಗೆ ಮದುವೆ ಆದ್ರೆ ಸ್ವಲ್ಪ ಒಳ್ಳೇದುಂಟು ಮತ್ತೆ ಒಂದು ವರ್ಷ ಯೋಗ ಇಲ್ಲ ಮತ್ತೆ ಮತ್ತೊಂದು ವರ್ಷ ಅಂತ ಹೇಳಿದ್ರು ಹಾಗೆ ಇದೇ ವರ್ಷ ಆಗ್ಬೇಕಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ ಅಂದ್ರೆ ಹೆಣ್ಣು ನೋಡ್ಲಿಲ್ಲ ಈಗ ಮೊಬೈಲ್ ಅಲ್ಲೆಲ್ಲ ಬರ್ತದಲ್ಲ ಅದಕ್ಕೆಲ್ಲ ನಾವು ಹೊಂದಾಣಿಕೆ ಆಗ್ತದೆ ಅಂತ ನೋಡ್ತಾ ಇದ್ದೇವೆ ಹೆಣ್ಣು ಮೊಬೈಲ್ ಅಲ್ಲಿ ಬರ್ತಾಳಾ ನೋಡಿ ಹಾಗೆ ಫೋಟೋ ಬರ್ತದೆ ಅದೆಲ್ಲ ಕರೆಕ್ಟ್ ಆಗಿರ್ಬೇಕಮ್ಮ ಆ ಕನ್ವರ್ಸೇಷನ್ ಏನು ಉಂಟಲ್ಲ ಅದು ಕ್ಲಿಯರ್ ಆಗಿರ್ಬೇಕು ಯಾವತ್ತಿದ್ರು ಕೂಡ ನೀವು ಒಟ್ಟಾರೆ ಮಾತಾಡಿದ್ರೆ ಮತ್ತೆ ಒಟ್ಟಾರೆ ಆಗಿರ್ತದೆ ಎಲ್ಲೋ ಕೂಡ ಓಕೆ ಜಾತಕ ಏನು ಹೇಳುತ್ತೆ ಹೇಳ್ಕೊಡ್ತೀನಿ ನಮ್ಮ ಕತೆ ಅಲ್ವ ಈ ಜಾತಕ ಒಂದು ಉತ್ತರಾಷಣ ನಕ್ಷತ್ರ ಮಕರ ರಾಶಿಯ ಜಾತಕಮ್ಮ ರಾಹು ದಶೆ ನಡೀತಾ ಉಂಟು ರಾಹು ದಶೆಯಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ವಿಚಾರದಲ್ಲಿ ಅವಸರ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತೇನೆ ಮದುವೆ ವಿಚಾರದಲ್ಲಿ ಅವಸರ ಮಾಡಿದವರಿಗೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ಎರಡು ಹೇಳ್ತೀನಿ ಅಮ್ಮ ರಾಹು ದಶೆಗೆ ಸಾರಿ ಅವ್ರಿಗೆ ಮದುವೆಗೆ ಸಂಬಂಧಪಟ್ಟ ರೆಮಿಡೀಸನ್ನು ಫಾಲೋ ಮಾಡಿಮ್ಮ ಇನ್ನು ನೀವೇನು ಪೂಜೆ ಮಾಡಿ ಅದು ಮಾಡಿ ಅದು ಫಲ ಕೊಡ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಇಲ್ಲೇನಾಗಿದೆ ಮದುವೆ ಡಿಲೇ ಅಂತ ಉಂಟು ಮದುವೆಯಲ್ಲಿ ಮೋಸ ಅಂತ ಉಂಟು ಆನಂತರ ಬಂದವರು ಇಷ್ಟಪಡಲ್ಲ ಅಂತ ಉಂಟು ತೊಂದರೆ ಕ್ರಿಯೇಟ್ ಆಗುತ್ತೆ ಆನಂತರ ಏನಾಗುತ್ತೆ ಅಂದರೆ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಮದುವೆಗೆ ಸಂಬಂಧಪಟ್ಟಂತೆ ನಾನು ಇಷ್ಟ ಅಂತ ಹೇಳ್ತೀನಿ ಅಮ್ಮ ನೋಡಿ ಒಂದೇ ಒಂದು ಮಾತು ಮೊನ್ನೆ ನಾನು ತುಲಾ ಲಗ್ನದ ಬಗ್ಗೆ ಹೇಳುವಾಗ ಹೇಳಿದೆ ತುಲಾ ರಾಶಿಯವರು ಮದುವೆ ಆಗಬೇಕಾದ್ರೆ ಅವರು ಧಾರ್ಮಿಕತೆಯಲ್ಲಿರೋ ಹುಡುಗಿ ಅಥವಾ ಹುಡುಗನನ್ನು ಮ್ಯಾರೇಜ್ ಆಗಬೇಕು ಒಂದು ಮತ್ತು ಅವರು ತುಂಬಾ ಸಿಂಪಲ್ ಆಗಿರಬೇಕು ಅಂಥವರನ್ನೇ ಮ್ಯಾರೇಜ್ ಆಗಬೇಕಮ್ಮ ಓಕೆನಾ ತುಂಬ ರಿಚ್ ಪಾರ್ಟಿಯನ್ನು ಹೋಗಿ ಮ್ಯಾರೇಜ್ ಆದರೆ ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಅದು ಬೇಕಾಗಿಲ್ಲ ಅಂತ ಹೇಳ್ತೀನಿ ಈಗ ಏನು ಮಾಡಬೇಕು ಅಂತ ನೀವೇನು ಮಾಡಿ ಅಂದರೆ ಪ್ರತಿ ಶನಿವಾರ ಶನಿವಾರ ದಿವಸ ಸ್ವಲ್ಪ ಟೀ ಪೌಡರನ್ನು ಇವ್ರ ಕೈಯಿಂದ ಯಾರಿಗಾದರೂ ದಾನ ಮಾಡಿಸೀಮ ಇದು ಒಂದೇ ವಿಚಾರ ಎರಡನೇದಾಗಿ ಏನು ಮಾಡಬೇಕು ಸ್ವಲ್ಪ ಈ ಎಳ್ಳೆಣ್ಣೆ ಆ ಎಳ್ಳೆಣ್ಣೆಯನ್ನು ಈಶ್ವರನ ಟೆಂಪಲ್ಗೆ ಅಥವಾ ಆಂಜನೇಯನ ಟೆಂಪಲ್ಗೆ ಪ್ರತಿ ಬಾರಿ ಹೋಗಿ ಹಾಕಲಿಕ್ಕೆ ಕೇಳಿಮಾ ಅದು ಕೂಡ ಶನಿವಾರ ಆಗ್ಬೋದು ಅಥವಾ ಮಂಗಳವಾರ ಎರಡೇ ರೆಮಿಡಿಸನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ ಎರಡು ರೆಮಿಡೀಸನ್ನು ಮಾಡಿಕೊಂಡಾಗ ಅವರಿಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅವ್ರಿಗೆ ಈಗ ತರ್ಟಿಯ ಸೀರೀಸ್ ನಡೀತಾ ಉಂಟು ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರ್ತದೆ ತುಂಬ ಸ್ಟ್ರಾಂಗ್ ಆಗಿರೋ ಹುಡುಗಿ ಅಂತ ಇಂಡಿಕೇಶನ್ ಇದೆ ಇಂಡಿ ಅವಳು ಕಲ್ತಿರ್ತಾಳೆ ಸ್ಟ್ರಾಂಗ್ ಆಗಿರ್ತಾಳೆ ಆಧ್ಯಾತ್ಮ ಇರ್ತಾಳೆ ಪರವಾಗಿಲ್ಲ ಬಟ್ ತುಂಬ ರಿಚ್ ಆಗಿರ್ಬೋದು ರಿಚ್ ಆದರೆ ಪ್ರಾಬ್ಲಮ್ ಆಗುತ್ತೆ ಇದು ಇಷ್ಟನ್ನು ನೆನಪಿಟ್ಕೊಂಡು ಹೋಗಿಮ್ಮ ಮದುವೆ ಅಂತ ಆಗಿ ಆಗಿದೆ ಶುಕ್ರ ಬಂದು ಈಗ ಮದುವೆ ಮಾಡಿಸುವಂಥ ಒಂದು ಯೋಗ ಕ್ರಿಯೇಟ್ ಆಗಿದ್ ಮಾಡ್ತೀನಿ ಬಟ್ ಇನ್ನೊಂದು ವಿಚಾರ ಏನಂದರೆ ಕೆಲವರು ಹೇಳಿರ್ತಾರಲ್ವ ಒಂದು ವರ್ಷ ಮದುವೆ ಮಾಡಿದರೆ ಒಳ್ಳೆಯದು ಮತ್ತೊಂದು ವರ್ಷ ಒಳ್ಳೇದಲ್ಲ ನಾ ಹಾಗೆ ಅಂತ ಇರುವುದಿಲ್ಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರಿಯಾದ ಜ್ಯೋತಿಷ ಕಲ್ತವ್ರು ಅದನ್ನು ಸಜೆಸ್ಟ್ ಮಾಡುವುದೇ ಇಲ್ಲ ಯಾಕಂದರೆ ಗುರುಬಲ ಬಂತು ಗುರುಬಲ ಹೋಯಿತು ನಾ ಅದು ವಿಚಾರನೇ ಅಲ್ಲ ಗುರುಬಲ ಬಂತು ಯಾಕಂದರೆ ಮದುವೆ ಆಗಬೇಕಾದ್ರೆ ಗುರುವಿನ ಬಲ ಅದು ಎಲ್ಲಿಂದಾದರೂ ಬಂದಿರ್ತದಮ್ಮ ರೈಟ್ ಅದು ನಿಮ್ಮ ಜಾತಕದಲ್ಲೇ ಬಂದ ಗೋಚರದಲ್ಲಿ ಬಂದಿರಬಹುದು ಅದು ಚಂದ್ರನಿಂದಲೇ ಬರಬೇಕಂತ ಅದೇನು ಅದರಲ್ಲಿ ಒಂದು ಒಂದು ಆ ಇದಿಲ್ಲಮ್ಮ ಅದಕ್ಕೆ ಸಿಸ್ಟಮ್ ಅಂತೂ ಇಲ್ಲಮ್ಮ ಓಕೆನಾ ಅದಕ್ಕೋಸ್ಕರ ದಯವಿಟ್ಟು ಅವಸರ ಮಾಡದೆ ಮದುವೆ ಮಾಡಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ವೇಳೆ ಅವಸರ ಮಾಡಿ ಮದುವೆ ಮಾಡಿದ್ರೆ ಅದು ತುಂಬಾನೇ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ ತಾಯಿ ಓಕೆನಾ ಇದೊಂದು ನನಗೆ ಮಾತ್ರ ಆಗದಂಥ ವಿಚಾರ ಅಂದ್ರೆ ತುಂಬಾ ಜನ ಹೀಗೆ ಮಾಡ್ತಾರೆ ಈ ವರ್ಷ ಮದುವೆ ಆದರೆ ತುಂಬ ಒಳ್ಳೇದು ಬರುವ ವರ್ಷ ಇಲ್ಲ ಮತ್ತೊಂದು ವರ್ಷ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳ್ದೇನೆ ಯಾವಾಗ ನಿಮ್ಮ ನಿಮ್ಮ ಜಾತಕದಲ್ಲಿ ಈಗ ಈಗ ಗುರು ನೀವು ಗುರುಬಲ ಹೇಗೆ ನೋಡ್ಕೊಳ್ತೀರಿ ಚಂದ್ರನಿಂದ ಗುರುಬಲ ನೋಡ್ಕೊ ನೋಡ್ಕೊಳ್ತೀರಿ ಓಕೆನಾ ಒಂದು ವರ್ಷ ಉಂಟು ಒಂದು ವರ್ಷ ಇರೋಲ್ಲ ವಿಷಯ ಬೇರೆ ರೈಟಾ ಬಟ್ ಗುರುಬಲ ಇಲ್ಲದೇ ಮದುವೆ ಆದವರು ನಿಮಗೆ ಎಷ್ಟು ಮಂದಿ ಬೇಕು ಹೇಳಿ ನಾನು ತೋರಿಸ್ಕೊಡ್ತೇನೆ ರೈಟಾ ಗುರುಬಲ ಇಲ್ಲದೇ ಓಕೆನಾ ಅದು ಹೇಗೆ ಗುರುಬಲ ಇಲ್ಲದೆ ಅದರ ಅರ್ಥ ಗುರುಬಲ ಇಲ್ಲ ಅಂತಲ್ಲ ಗೋಚರದಲ್ಲಿ ಗುರುಬಲ ಇಲ್ಲ ಅಷ್ಟೇ ಜಾತಕದಲ್ಲಿ ಬಂದಿರ್ತದೆ ಓಕೆನಾ ನೀವು ನೀವು ಎಣಿಸ್ಬೇಡಿ ಜಾತಕದಲ್ಲಿ ಬಂದ ಜಾತಕದಲ್ಲಿ ಗುರುಬಲ ಬಂದಿರ್ತದೆ ಅದು ಮ್ಯಾರೇಜ್ ಆಗಿರ್ತದೆ ರೈಟಾ ಓಕೆನಾ ಇದು ಸಿಸ್ಟಮ್ ಉಂಟು ಅದರಲ್ಲಿ ಅದನ್ನು ನೋಡೋದು ಹಾಗೆ ಗೊತ್ತಾಗುತ್ತೆ ಏನು ಮಾಡುತ್ತೆ ಅಥವಾ ಏನು ಮಾಡಲ್ಲ ಅಂತ ರೈತನೇ ಓಕೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ಯಾವ ರೀತಿಯಾಗಿ ಒಂದು ಕೆಲಸ ಮಾಡುತ್ತೆ ಅಂತ ಅದಕ್ಕೋಸ್ಕರ ತುಂಬಾ ಕೆಲವರು ಆ ರೀತಿಯಾಗಿ ಕೂಡ ಹೇಳ್ತಾರೆ ಇವರಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರರೊಳಗೆ ಮದುವೆ ಆಗಬೇಕು ಅಥವಾ ಇಪ್ಪತ್ತೈದರೊಳಗೆ ಮದುವೆ ಆಗಬೇಕು ನಂತರ ಮದುವೆ ಆ ರೀತಿ ಎದುರಿಸ್ಬಿಡ್ತಾರಪ್ಪ ಪಾಪ ತಂದೆ ತಾಯಿ ಎಂಟೆಂಥದ್ದು ಮಾಡಿಕೊಂಡು ಪಾಪ ಯಾರನ್ನೋ ಕಟ್ಟಿಬಿಡ್ತಾರೆ ಇವ್ರು ಮತ್ತೆ ಅನುಭವಿಸೋದು ಯಾರು ಹೇಳಿ ನೀವೇ ಅನುಭವಿಸಬೇಕು ಅಂತ ಬರೀದಿ ರೈಟಾ ದಯವಿಟ್ಟು ಈ ಸಿಸ್ಟಮ್ ಒಂದು ಬ್ರೇಕ್ ಮಾಡಿ ಅಂತ ಹೇಳ್ತೇನೆ ಮದುವೆಗೆ ಸಂಬಂಧಪಟ್ಟಂತೆ ರಿಪೀಟ್ ರಿಪೀಟ್ ಸಮಯ ಬಂದೇ ಬರ್ತದೆ ಅದು ಆಗಿಯೇ ಆಗ್ತದೆ ಯೋಚನೆ ಮಾಡೋದ ಅಗತ್ಯ ಇಲ್ಲ ಯಾವಾಗ ಸೆವೆಂತ್ ಹೌಸ್ ಆಕ್ಟಿವೇಟ್ ಆಗುತ್ತೆ ಬಲ ಬರುತ್ತೆ ಆ ಮೂಮೆಂಟಲ್ಲಿ ಮದುವೆ ಆಗುತ್ತೆ ಆನಂತರ ಇವರಿಗೆ ನೋಡಿ ಇವರಿಗೆ ರಾಹುನಲ್ಲಿ ಶುಕ್ರನ ಭುಕ್ತಿ ಆಲ್ರೆಡಿ ನಡೀತಾಂಡು ಶುಕ್ರ ಭುಕ್ತಿ ನಡೆಯುವಾಗ ಹುಡುಗಿ ಕಡೆಯವರೇ ಬಂದು ಕೇಳಬೇಕು ಅಂತ ಇಂಡಿಕೇಷನ್ ಇದೆ ಸೊ ಅದು ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಕೆ ಪ್ರಯತ್ನ ಮಾಡಿ ಇನ್ನೂ ಕೆಲವೊಮ್ಮೆ ಮದುವೆ ಡಿಲೇ ಆಗ್ತದೆ ಅಲ್ವ ಮದುವೆ ಡಿಲೇ ಆಗ್ತಾಂಡ್ ಅದು ಏನೋ ಒಳ್ಳೇದಕ್ಕೆ ಆಗ್ತಾ ಉಂಟು ಸುಮ್ಮನಂತೂ ಆಗಲ್ಲ ಮದುವೆ ಡಿಲೇ ಆಗುತ್ತೆ ಯಾಕಂದರೆ ಈ ಜಾತಕದಲ್ಲಿ ನೋಡಲಿಕ್ಕೆ ಹೋದರೆ ಶನಿ ಮತ್ತು ರಾಹುವಿನ ಬಹಳಷ್ಟು ಅಷ್ಟು ಪ್ರಾಮಿನೆಂಟ್ ಆದ ರಿಸಲ್ಟ್ ಉಂಟು ಮದುವೆ ಆಗಲಿಕ್ಕೆ ಬಿಡ್ತಾರೆ ಯಾಕಂದರೆ ಸಪ್ತಮಾಧಿಪತಿ ಕುಜ ಕುಜನಿಗೆ ಶನಿ ಮತ್ತು ರಾಹು ಆಗುವುದಿಲ್ಲ ಅವರಿಬ್ಬರು ಇಬ್ಬರು ಕೂಡ ಹಿಡ್ಕೊಂಡು ಬಿಟ್ಟಿದ್ದಾರೆ ಅದರಿಂದಾಗಿ ಸಮಸ್ಯೆ ಅಂತೂ ಉಂಟು ಇಲ್ಲ ಅಂತೇನಿಲ್ಲ ಅದಕ್ಕೇ ಪರಿಹಾರ ಹೇಳಿಕೊಟ್ಟದ್ದು ಶನಿ ಮತ್ತು ರಾಹುಗೆ ಅದನ್ನು ರಿಲೀಸ್ ಮಾಡಿದಾಗ ಮೇ ಬಿ ಮದುವೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿರ್ತದೆ ಆಗುತ್ತೆ ಒಳ್ಳೆಯದಾಗುತ್ತೆ ಆನಂತರ ಇನ್ನೂ ಇವರು ಏನು ಮಾಡ್ಬೋದು ಇವರ ಮಗ ಯಾರದೆ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ರೈಟ್ ಅವ್ರ ದೇವಸ್ಥಾನಕ್ಕೆ ಹೋದಾಗ ಆಗ ಕೂಡ ಬಹಳ ಒಳ್ಳೆ ರಿಸಲ್ಟ್ ಇವರು ಪಾಲಿಗೆ ಬರುವ ಸಾಧ್ಯತೆ ತೀರಾಜ ಅವ್ರು ಹೋಗಬೇಕು ಮಗ ಹೋಗಬೇಕು ತಾಯಿಯಲ್ಲ ಮಗ ದೇವಸ್ಥಾನಕ್ಕೆ ಹೋಗಿ ಅದು ಕೂಡ ದೇವಸ್ಥಾನದಲ್ಲಿ ನಿಮ್ಮ ಪಕ್ಕದ ಪ ನಿಮ್ಮ ಮನೆ ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಆ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ತೀರಾ ತೀರ ಜಾಸ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ವಿಚಾರ ಏನು ಗೊತ್ತಾ ನೀವೇನು ಮಾತಾಡ್ತಿರಲ್ಲ ಆ ಮಾತಿನಲ್ಲಿ ಆ ಒಂದು ಆ ನಿಮ್ಮ ಮಾತಿನ ಆ ಒಂದು ಫ್ರೀಕ್ವೆನ್ಸಿ ಆ ಮಾತಲ್ಲಿ ಯಾವ ರೀತಿ ಆ ಮಾತಲ್ಲಿ ಏನು ಬೇಸ್ ಇದೆ ಏನು ವರ್ಡ್ಸನ್ನು ಆಡ್ತೀರಾ ಯಾವ ವರ್ಡ್ಸನ್ನು ಡ್ರಾಪ್ ಮಾಡ್ತೀರಾ ಸೊ ಇದೆಲ್ಲವೂ ಕೂಡ ಏನು ತೋರಿಸ್ಕೊಡ್ತಾಯಿದ್ದೀನಿ ನಿಮ್ಮ ಮಕ್ಕಳ ಮದುವೆ ಯಾವ ರೀತಿ ಆಗುತ್ತೆ ಎಂಬುದನ್ನು ತೋರಿಸ್ಕೊಡಿ ಈಗ ನೋಡಿ ಅವ್ರ ಉದಾಹರಣೆಗೆ ಹೇಳಬೇಕಾದ್ರೆ ಅವ್ರ ಮಗನ ಹೆಸರಂತೂ ಹೇಳಲಿಲ್ಲ ರೈಟ್ ತಾನೇ ಈಗ ಅದು ತಪ್ಪಂತ ಹೇಳಲ್ಲ ಹೆಸರಂತೂ ಹೇಳಿಲ್ಲ ಆ ನಂತರ ಮಾತಾಡುವ ವೇರಿಯೇಷನ್ ರೈಟ್ ಅರ್ಥನೇ ಆಗಲ್ಲ ಸೊ ಅದರ ಗುರು ಗುರುವನ್ನ ಸರಿ ಮಾಡ್ಕೊಳ್ಬೇಕು ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗಿ ಈಜಾದಾಗಿ ಬಹಳಷ್ಟು ಬೇಗ ಮದುವೆ ಆಗುವ ಜಾಸ್ತಿ ಸಾಧ್ಯ ಇಟ್ಕೊಳ್ತೀರಪ್ಪ ಲಗ್ನದ ಬಗ್ಗೆ ಮಾತಾಡಿದ ಮಾತಾಡಿದ ಅದಕ್ಕಿಂತ ಮುಂಚೆ ನಾವೇನ್ಮಾ ಮಂಗಳೂರಲ್ಲಿ ನಮ್ಮ ಒಂದು ಆಫೀಸ್ ಓಪನ್ ಆಗಿದೆ ಸೊ ಅದರ ಒಂದು ವಿಳಾಸವನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾಲ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಓಕೆ ಸೊ ಆ ವಿಳಾಸ ನೋಟ್ ಮಾಡ್ಕೊಂಡಿದ್ದೀರ ಅಂತ ಇಟ್ಕೊಳ್ತೀನಪ್ಪ ಸೊ ಆ ವಿಶೇಷವಾಗಿ ಏನಾಗುತ್ತೆ ಅಲ್ಲಿ ಅದು ಎಲ್ಲಿಗೆ ಬರಬೇಕು ದಯವಿಟ್ಟು ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ಫೋನ್ ಮಾಡಿದೆ ದಯವಿಟ್ಟು ಬರಬೇಡಿ ನಾನು ಯಾವಾಗಿರ್ತೇನೆ ಯಾವಾಗ ಇರಲ್ಲ ಹೇಳೋಕ್ಕಾಗಲ್ಲ ಒಮ್ಮೊಮ್ಮೆ ಹೊರಗೆ ಹೋಗಿರ್ತೇನೆ ಅದು ಆ ಮೂಮೆಂಟಲ್ಲಿ ತೊಂದರೆ ಕೂಡ ಕ್ರಿಯೆ ದಯ ದಯವಿಟ್ಟು ಫೋನ್ ಮಾಡಿ ಬನ್ನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಾನು ಧನುಲಗ್ನದ ಬಗ್ಗೆ ಖಂಡಿತ ಮಾತಾಡ್ತೇನೆ ಅದರ ಜೊತೆಗೆ ವಾಸ್ತು ಬಗ್ಗೆ ಕೂಡ ಖಂಡಿತ ಮಾತಾಡ್ತೇನೆ ಕೆಲವು ರಹಸ್ಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಕೆಲಸ ಸಿಗಬೇಕು ಕೆಲಸದಲ್ಲಿ ಚೆನ್ನಾಗಿ ಹೋಗ್ಬೇಕು ಕೆಲಸದಲ್ಲಿದ್ದಂತಹ ಒಂದಷ್ಟು ಆಪ್ಸ್ಟಕಲ್ಸ್ ಒಂದಷ್ಟು ತೊಂದರೆಗಳು ಯಾಕಂದರೆ ಕೆಲಸದಲ್ಲಿ ಯಾವಾಗಲೂ ಡಿಸ್ಪ್ಯೂಟ್ ಇರ್ತದೆ ತೊಂದರೆ ಇರ್ತದೆ ಅದರಲ್ಲಿ ಕೂಡ ಕೆಲಸದಲ್ಲಿ ಇವರು ಕೆಲಸ ಮಾಡುವ ಜಾಗದಲ್ಲಿ ಸ್ತ್ರೀಯರಿದ್ದರೆ ಅವರ ಮುಖಾಂತರ ಸಮೇತ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಅದಕ್ಕೆ ನಾನು ರೆಮಿಡಿ ಹೇಳಿದ್ದೇನೆ ಸೊ ಆ ರೆಮಿಡಿಯನ್ನು ಫಾಲೋ ಮಾಡಿದಾಗ ಅದು ತುಂಬ ಚೆನ್ನಾಗಿ ವರ್ಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿಯೇ ಆಗುತ್ತೆ ಆನಂತರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸಲ್ಲಿ ನೀವು ಯಾರೇ ಆಗಿರ್ಬೋದು ಹೆಲ್ತನ್ನು ತುಂಬ ನೋಡ್ಕೊಳ್ಬೇಕಾದ ಇಂಡಿಕೇಷನ್ ಇದೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಇದೆ ಅದರ ಜೊತೆಗೆ ನಿಮ್ಮ ತಂದೆಯ ಆರೋಗ್ಯ ಸಮೇತ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಆದಾಗ ನಿಮ್ಮ ತಂದೆಯ ಆರೋಗ್ಯ ಸಮೇತ ಕೆಲವೊಮ್ಮೆ ತೊಂದರೆಗಳಿಗೆ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದನ್ನು ಕೂಡ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಆನಂತರ ಆ ಟ್ವೆಂಟಿ ಟ್ವೆಂಟಿ ಏಜ್ ಸೀರೀಸಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಕೆಲಸ ಸಿಗುವಂಥದ್ದು ಅಲ್ಲಿ ಹೋಗ್ತೀರ ಬಟ್ ಮದುವೆ ಜೀವನಕ್ಕೆ ಸಂಬಂಧಪಡಿದೆ ಟ್ವೆಂಟಿ ಸೆವೆನ್ ನಂತರ ಮದುವೆ ಮಾಡಬೇಕು ಅದಕ್ಕಿಂತ ಮುಂಚೆ ಮದುವೆ ಮಾಡಿದರೆ ಮೇ ಬಿ ಆ ಮದುವೆ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ಇವರಿಗೆ ತುಂಬ ಕಷ್ಟ ಇರುವಂತಹ ಒಂದು ಪಾರ್ಟ್ ಬಂದು ಅದು ನಿಮ್ಮ ಯಾತೋ ಅವರು ಒಡಹುಟ್ಟಿದವರು ಹುಟ್ಟಿದವರು ಅಥವಾ ಹಣಕಾಸಿನ ವಿಚಾರ ಓಕೆ ಯಾಕಂದರೆ ಇವರು ಕುಟುಂಬದವ್ರ ಜೊತೆ ತುಂಬ ಹೋಗೋದಿಲ್ಲ ಹೋಗುವುದಿಲ್ಲ ಉಂಟು ಕುಟುಂಬದವರು ಎಷ್ಟು ಬೇಕೋ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಹೋಗೋಕ್ಕೆ ಇಷ್ಟಪಡಲ್ಲ ಬಟ್ ಇವರನ್ನು ಇಷ್ಟಪಟ್ಟು ತುಂಬ ಜನ ಇವ್ರ ಬಳಿಗೆ ಬಂದಿರ್ಬೋದು ಅದು ವಿಷಯ ಬೇರೆ ಬಟ್ ಹಣಕಾಸು ಯಾವಾಗಲೂ ಕೂಡ ಹಣಕಾಸಿನ ವಿಚಾರ ಟಫ್ ಆಗಿರ್ತದೆ ಆನಂತರ ಕುಟುಂಬದ ವಿಚಾರಗಳು ಕೂಡ ತಪ್ಪಾಗಿರ್ತವೆ ಅಲ್ಲಿ ಒಂದು ಕಡೆ ಹೇಳಿಕೊಳ್ಳಲಿಕ್ಕೆ ಆಗದಂತಹ ಕೆಲವು ವಿಚಾರಗಳಿರ್ತವೆ ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸಲ್ಲಿ ನಿಮಗೆ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರ್ತಾ ಉಂಟು ಅಂತಾದಾಗ ಗುರುವಿನ ಸೇವೆ ಗುರುವಿನ ಆರಾಧನೆ ಗುರುವಿನ ಟೆಂಪಲ್ಗೆ ಹೋಗುವುದು ಗುರುವಿನ ಮಂತ್ರವನ್ನು ಜಪ ಮಾಡೋದು ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ಜಾಸ್ತಿ ಓಕೆನಾ ಸೊ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ನಾನು ಒಂದು ರೆಮಿಡಿ ಹೇಳಿದಲ್ವ ದೇವಿ ದೇವಸ್ಥಾನ ಅಥವಾ ಅದನ್ನೆಲ್ಲ ಮಾಡಿದಾಗ ಖಂಡಿತವಾಗಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಆಪ್ಸ್ಟಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಯಾಕೆ ಮಾಡಬಾರ್ದು ಹೇಳಿ ಖಂಡಿತ ಅದನ್ನು ಮಾಡಿ ನೋಡಬೇಕು ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸುವ ಸಾಧ್ಯತೆ ತೀರಾ ಜಾಸ್ತಿ ಆನಂತರ ಓದಿಗೆ ಹೆಚ್ಚಿನ ಮಹತ್ವ ಕೊಡಿ ಆದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳಿ ಅಲ್ವಾ ಯಾವುದೇ ಸ್ಟೇಟಸಲ್ಲಿದ್ದರೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಓದಿನ ಬಗ್ಗೆ ಬಹಳಷ್ಟು ಗಮನ ಕೊಡಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ರೈಟ್ ಗೊತ್ತಾಯಿತು ತರ್ಟಿ ಟು ತರ್ಟಿನ ಎ ಸೀರೀಸ್ ಏನು ಉಂಟು ಇವರಿಗೆ ತರ್ಟಿ ಮೂವತ್ತರಿಂದ ಮೂವತ್ತೊಂಬತ್ತರ ಎ ಸೀರೀಸಲ್ಲಿ ಎಕ್ಸಾಕ್ಟಾಗಿ ಮ್ಯಾರೇಜ್ ಆಗುವಂಥ ಯೋಗ ಆ ಮೂಮೆಂಟಲ್ಲಿ ಮ್ಯಾರೇಜ್ ಆಗುತ್ತೆ ಅಥವಾ ಒಂದು ವೇಳೆ ಮ್ಯಾರೇಜ್ ಆಗಿದ್ರು ಕೂಡ ಮೂವತ್ತರಿಂದ ಮೂವತ್ತೊಂಬತ್ತರ ಎ ಸೀರೀಸಲ್ಲಿ ನಿಮಗೆ ಅದರಲ್ಲಿ ಸುಖ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಎಲ್ಲಿವರೆಗೆ ಸಿಗಲಿಲ್ಲ ಅಲ್ಲಿವರೆಗಂತೂ ಸಿಗುತ್ತೆ ನಿಮಗೆ ಪರವಾಗಿಲ್ಲ ಅಂತ ಹೇಳಿ ನಿಮಗೆ ಸಿಗುವಂತಹ ಹುಡುಗ ಅಥವಾ ಹುಡುಗಿ ಆ್ಯಕ್ಚುಲಿ ಟೆಕ್ನಿಕಲ್ ನಾಲೆಜ್ ವಿಶೇಷವಾಗಿ ಟೆಕ್ನಿಕಲ್ ನಾಲೆಜ್ ಇರ್ತದೆ ಅಥವಾ ಅವರು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅಥವಾ ಅವರು ವಿದೇಶದಲ್ಲಿ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಕೆಲವೊಮ್ಮೆ ಏನಾಗುತ್ತೆ ಒಂದು ವೇಳೆ ಎಣಿಸ್ಕೊಳ್ಳಿ ಆ ಜಾತಕದಲ್ಲಿ ಸೆವೆಂತ್ ಹೌಸ್ ಸರಿ ಇಲ್ಲ ಅಂದಾಗ ನಿಮಗೆ ಎಲ್ಲೊಂದು ಕಡೆ ಕುಡಿತದ ಚಟ ಇರುವ ಗಂಡನೂ ಸಿಗ್ಬೋದು ಅಥವಾ ಎಲ್ಲೊಂದು ಕಡೆ ತನ್ನ ಒಂದು ತನ್ನತನವನ್ನೇ ಕಳ್ಕೊಂಡ ಹೆಣ್ಣು ಕೂಡ ಸಿಗ್ಬೋದು ಮೇ ಬಿ ಸಾಧ್ಯತೆ ಇರ್ತದೆ ಅದು ಜಾತಕ ಡಿಸೈಡ್ ಮಾಡಬೇಕು ಜಾತಕವನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕು ಅಥವಾ ಜಾತಕದಲ್ಲಿ ಡಿಸೈಡ್ ಡಿಸೈಡ್ ಆಗಿರ್ತಾ ನೀವೇನು ಮಾಡಬೇಕಂತ ನಾನು ಹೇಳಿದ್ರೆ ಲಗ್ನದವರಿಗೆ ಮದುವೆ ಜೀವನ ತುಂಬ ಚೆನ್ನಾಗಿ ಮುಂದುವರಿಬೇಕು ಅಂದಾಗ ಅಲ್ವಾ ಯಾಕಂದ್ರೆ ಇವರಿಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಮೋಸ ಜಾಸ್ತಿ ಇರ್ತದೆ ಸ್ವಲ್ಪ ಮೋಸ ಜಾಸ್ತಿ ಯಾರೋ ಮೋಸ ಮಾಡ್ತಾರೆ ಅಥವಾ ಮೊದಲನೇ ಮದುವೆ ಕಟ್ಟಾಗಿ ಅದು ಡಿಸ್ಕನೆಕ್ಟ್ ಆಗ್ಬೋದು ಅಥವಾ ಪ್ರೀತಿ ಪ್ರೇಮ ಮಾಡಿ ಅದರಲ್ಲಿ ತುಂಬ ಅಪಮಾನ ಅವಮಾನಗಳನ್ನು ಅನುಭವಿಸಿ ಅದರಲ್ಲಿ ನಿಮಗೆ ದೋಖ ಸಿಗ್ಬೋದು ಅಂಥದ್ದೆಲ್ಲ ಆದ ನಂತರ ಕೆಲವೊಮ್ಮೆ ಮದುವೆ ಆಗುತ್ತೆ ಆ ಮದುವೆ ಚೆನ್ನಾಗಿರ್ತದೆ ಪರವಾಗಿಲ್ಲ ಆದರೂ ಕೂಡ ಮದುವೆ ಜೀವನದಲ್ಲಿ ಮೋಸ ಹೋಗುವ ಸಾಧ್ಯತೆ ತೀರಾ ಜಾಸ್ತಿ ಇರೋದರಿಂದ ಆದಷ್ಟು ನಿಮ್ಮ ಮೂಲ ನಾಗ ಮೂಲ ನಾಗದೇವರಂದ್ರೆ ನಿಮ್ಮ ಕುಟುಂಬದ ಮೂಲ ನಾಗದೇವರ ಒಂದು ಗುಡಿಯಲ್ಲಿದೆ ಅಥವಾ ಅದರ ಸನ್ನಿಧಾನ ಎಲ್ಲಿದೆ ಅಲ್ಲಿ ಹೋಗಿ ಪ್ರೇಯರ್ ಮಾಡಬೇಕಾಗುತ್ತೆ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅಲ್ಲಿಗೆ ಬಾರಿ ಬಾರಿಗೆ ಹೋಗಬೇಕಾಗುತ್ತೆ ನಾಗ ದೇವರಿಗೆ ತನುವನ್ನು ಹಾಕಿಸ್ಬೇಕಾಗುತ್ತೆ ಇದು ವಿಚಾರ ಅಂತ ಹೇಳಿದೆ ಸೊ ಇದನ್ನು ನೀವು ಕ್ರಮವತ್ತಾಗಿ ಮಾಡಿದಾಗ ನಮ್ಮ ಒಂದು ಧನುರ್ ಲಗ್ನದವರಿಗೆ ಇದ್ದಂತಹ ಆ ಒಂದು ಮದುವೆ ಜೀವನದಲ್ಲಿ ಇದ್ದಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಏನೋ ದೂರ ಆಗುತ್ತೆ ಒಂದಷ್ಟು ತೊಂದರೆಗಳು ದೂರ ಆಗ್ತವೆ ಅಥವಾ ಮದುವೆ ಆಗಲಿಲ್ಲ ಅನ್ನೋದ್ರೆ ಮದುವೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತೇವೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಹಾ ನಮಸ್ತೆ ನಮಸ್ತೆ ನೋಡಿ ನಾನು ಮಂಜುಳಾ ಅಂತ ಉಡುಪಿಯಿಂದ ನಿಮ್ಗೆ ಧನ್ಯವಾದ ಸಮರ್ಪಣೆಗೆ ಫೋನ್ ಮಾಡಿದ್ ನಾನು ಹೇಳಿಮ್ಮ ಒಂದು ಪ್ರಶ್ನೆ ಇಲ್ಲ ನಾ ನಾಲ್ಕು ವರ್ಷ ಹಿಂದೆ ನಾನು ನಿಮ್ಗೆ ಫೋನ್ ಮಾಡಿದ್ದೆ ನಮ್ಮ ಒಂದು ಜಾಗದ ಬಗ್ಗೆ ಅಲ್ಲಿ ನೀವು ಗಿಡ ಎಲ್ಲ ಈಗ ಮನೆ ನಿಮ್ಗೆ ಈಗ ಶೋಲ್ಡರ್ ಗೆ ಬಲ ಇಲ್ಲ ನಾಲ್ಕು ವರ್ಷ ನಾಲ್ಕು ಮನೆ ಆಗತ್ತೆ ಅಂತ ಹೇಳಿದ್ರಿ ಇವತ್ತು ಮನೆ ಕಟ್ಟಿ ಒಂದು ವರ್ಷ ಆಯ್ತು ಈಗ ಇನ್ನೊಂದು ಮನೆ ಆಗ್ತಾ ಉಂಟು ನಮ್ಮ ನಾಡಿನಿ ಧ್ವಜ ಜಾಗದಲ್ಲಿ ಅದಕ್ಕೆ ನೀವು ಹೇಳಿದ ತರನೇ ಆಯ್ತು ತುಂಬಾ ತೊಂದರೆ ಅನುಭವಿಸಿದೆ ಬಟ್ ಮನೆ ಆಯ್ತು ಸರಿಮ್ಮ

ಓಕೆ ಈ ರೀತಿಯಾಗಿ ಕೂಡ ಧನ್ಯವಾದ ಹೇಳಬೇಕಾದ್ರೆ ಆ ಹೃದಯ ಅಷ್ಟು ವಿಶಾಲವಾಗಿರಬೇಕಪ್ಪ ಇಲ್ಲೊಂದು ಯಾರು ಕೂಡ ಹೇಳಲ್ಲ ರೈತನ ಯಾರಿಗೂ ಕೆಲಸ ಆಯಿತು ಸುಮ್ಮನೆ ಆಗಿಬಿಟ್ಟರು ಅಲ್ಲೋ ಕೆಲಸ ಆಗದಿದ್ದು ಸುಮ್ಮನೆ ಹಾಕ್ತಾರೆ ಕೆಲಸ ಆದರೂ ಸುಮ್ಮನೆ ಹಾಕ್ತಾರೆ ಮಾತಾಡಲ್ಲ ಮತ್ತೆ ಬರುವುದೇ ಇಲ್ಲ ಇಂಥದ್ದೆಲ್ಲ ಪರಿಸ್ಥಿತಿ ಇರ್ತದೆ ರೈಟ್ ಓಕೆನಾ ನಾನು ಅಂಥವ್ರೂ ಕೂಡ ಕೆಲವು ಜನ ನೋಡಿದ್ದೇನೆ ಕೋ ಯಾಕೋ ಅತಿಹಾಸಗಳಾಗಿ ಎಲ್ಲ ಕಡೆಗೆ ಹೋಗೋದು ಅಲ್ಲಿನೂ ಹೋಗೋದು ಅವರನ್ನು ಫಾಲೋ ಮಾಡಿದ್ದು ಇವರನ್ನು ಫಾಲೋ ಮಾಡೋದು ಮತ್ತೆ ಅದು ಕೂಡ ಇಲ್ಲ ಇದು ಕೂಡ ಇಲ್ಲ ಅಂತ ಒಂದು ಪರಿಸ್ಥಿತಿ ರೈಟ್ ಅದು ಕೂಡ ಇಲ್ಲ ಇರೋದಿಲ್ಲ ಇದು ಕೂಡ ನಾನು ನಾನು ಒಂದು ಮನೆಯಲ್ಲಿ ವಾಸ್ತು ಮಾಡಿದ್ದೆ ಅಲ್ಲಿ ಒಂದು ವಿಷಯ ಹೇಳಿ ಏನಾಗುತ್ತೆ ಅದು ವಾಸ ಮಾಡಿದೆ ವಾಸ ಮಾಡಿದ ತಕ್ಷಣ ಎಲ್ಲ ರೀತಿಯ ಪ್ರಾಸ್ಪರಿಟಿ ಬಂತು ಎಲ್ಲ ಒಳ್ಳೆದಾಯ್ತು ಅವ್ರಿಗೆ ಪರವಾಗಿಲ್ಲ ಅವ್ರದ್ದು ಲೆಕ್ಕದಲ್ಲಿ ಸಾಧಾರಣ ಕೋಟಿ ರೂಪಾಯಿ ಚಿನ್ನ ಎಲ್ಲ ಅವರಲ್ಲಿತ್ತು ಆ ಮೂಮೆಂಟಲ್ಲಿ ಏನು ಸಮಸ್ಯೆ ಆಗಲಿಲ್ಲ ತುಂಬ ಚೆನ್ನಾಗಿದ್ರು ಬಟ್ ಅತಿಯಾಸೆ ಬಿಡುವುದಿಲ್ಲ ತಾನೆ ಅವ್ರು ಏನು ಮಾಡಿದ್ರು ನನ್ನನ್ನು ಡ್ರಾಪ್ ಮಾಡಿದ್ರು ಬೇರೆ ಎಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದರು ಬೇರೆ ಎಲ್ಲಿ ಹೋದರು ಅವ್ರು ಇನ್ನೇನು ಹೇಳಿದರು ಮಾಟ ಮಂತ್ರ ಅದು ಇದು ಹೇಳಿದರು ಎಲ್ಲ ಕಳ್ಕೊಂಡ್ರು 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 ಟೋಟಲಿ ವ್ಯಾನಿಶ್ ಯಾವುದಿಲ್ಲ ಯಾವುದು ಕೂಡ ಇಲ್ಲ ದುಡ್ಡುಗಳಿಲ್ಲ ಕೋಟ್ಯಾಧಿಪತಿ ಭಿಕ್ಷಾಧಿಪತಿ ಆಗಿಬಿಟ್ರು ರೈಟ್ ತಾನೆ ಅಂತವ್ರೆ ಮತ್ತು ಯಾವಾಗಲೂ ಒಂದಿನ ನನ್ನ ನೆನಪಾಯ್ತು ಅವರಿಗೆ ಪಕ್ಕ ವಿಜಾರಾಜ್ರು ದಯವಿಟ್ಟು ಬನ್ನಿ ನನಗೆ ತುಂಬ ತೊಂದರೆ ಹೇಳಿದ್ದೇನೆ ಮತ್ತೆ ಏನಾದರೂ ಮಾಡಿಕೊಡಿದ್ದೆ ಮೊನ್ನೆ ಮನೆಗೆ ಹೋದಾಗ ಮತ್ತೆ ಎಲ್ಲ ರಾಂಗ್ ರಾಂಗ್ ಎಲ್ಲ ನಮಗೆ ಏನು ವಾಸ್ತುವಿನ ಅದು ಯಾವುದಿಲ್ಲ ಎಲ್ಲ ಉಲ್ಟಾ ಉಲ್ಟಾ ಮಾಡಿ ಮತ್ತೆ ಅದನ್ನು ಹೋಗಿ ಸರಿ ಮಾಡಿ ಬಂದಾಯ್ತು ಈಗ ಮತ್ತೆ ಸರಿ ಇದ್ದಾರೆ ಪರವಾಗಿಲ್ಲ ಇಂಥ ಪರಿಸ್ಥಿತಿ ರೈಟ್ ಅದಕ್ಕೆ ಹೇಳೋದು ಅತಿಹಾಸಿಗೆ ಹೋಗಬೇಡಿ ಅಂತ ಒಮ್ಮೆ ಸರಿ ಆಯ್ತು ಸುಮ್ಮನೆ ಇದ್ಬೇಡಿ ಓಕೆ ಅಲ್ಲಿಗೆ ಫಿನಿಶ್ ಅದು ಅಲ್ವಾ ಇನ್ನೇನಾಗಬೇಕು ಅದು ಆಗುತ್ತೆ ನೋಡಿ ನಿಮಗೆ ಒಂದು ಒಳ್ಳೆ ಸಮಯ ಬಂದಾಗ ನಿಮಗೆ ಒಂದು ಒಳ್ಳೆ ಸಮಯ ಬರ್ತಾ ಉಂಟು ಅಂತ ಇಟ್ಕೊಂಡು ಯಾರಿಗಾದ್ರು ಕೂಡ ಆಗ ಎಲ್ಲಿಂದ ಅದು ದಾರಿ ಕಂಡು ಬರ್ತದೆ ಅವನು ದಾರಿ ತೋರಿಸಾನೆ ಪರಮಾತ್ಮ ದಾರಿ ತೋರಿಸಾನೆ ಹೆದರುವಂಥ ಅವಶ್ಯಕತೆ ಇಲ್ಲ ಯಾತೋ ಅದು ನಿಮಗೆ ಮನೆ ಸರಿಯಾಗ್ಬೇಕಾದ್ರೆ ಒಳ್ಳೆ ವಾಸ್ತು ತಜ್ಞರನ್ನು ತೋರಿಸಬಲ್ಲ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಕೆಟ್ಟ ಸಮಯ ಬಂದಾಗ ನೀವು ಕೆಟ್ಟ ದಾರಿ ಕೂಡ ಕಂಡುಬಲ್ಲ ಬರಬಲ್ಲದು ವಿಷಯ ಬೇರೆ ಓಕೆನಾ ಅದಕ್ಕೆ ತುಂಬ ಚಡಪಡಿಕೆ ಬೇಕಾಗಿಲ್ಲ ಏನಾಗುತ್ತೋ ಆಗುತ್ತೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಆ ಒಂದು ರೈಟ್ ವೇಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಯಾರಿಗೂ ತೊಂದರೆಯನ್ನು ಕೊಡಬೇಡಿ ಖಂಡಿತ ಆಗ ಲೈಫಲ್ಲಿ ಆಟೋಮೆಟಿಕ್ಲಿ ಎಲ್ಲ ಪ್ರಾಸ್ಪರಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅರ್ಥ ಅರ್ಥ ಮಾಡ್ಕೊಳ್ಳಿ ನೀನೇ ನಿಮಗೆ ವಾಸ್ತು ಪ್ರಕಾರ ಹೇಳುವಾಗಲೇ ಹೇಳಿದೆ ಯಾರಿಗೂ ಕಷ್ಟ ಕೊಡುವ ಹಾಗಿಲ್ಲ ನೀವು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರನ್ನು ಕೂಡ ಸಮಾನ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಇಲ್ಲಾಂದರೆ ಪ್ರಾಬ್ಲಮ್ ಯಾಕೆ ಗೊತ್ತಾ ಈ ಪ್ರಕೃತಿಯಲ್ಲಿ ನೀವು ಯಾರನ್ನಾದರೂ ಈಗ ನೀವು ಯಾರನ್ನೋ ಸಾಯಿಸ್ತೀರಿ ಅಂತ ಇಟ್ಕೊಳ್ಳೋಣ ಯಾರಿಗೂ ತೊಂದರೆ ಕೊಡ್ತೀರಿ ಯಾರಿಗೂ ವಿಷ ಹಾಕ್ತೀರಿ ಇನ್ಯಾರನ್ನೋ ಮಾಡ್ರ್ ಮಾಡಲಿಕ್ಕೆ ಹೇಳ್ತೀರಿ ಅಥವಾ ಮಾಡ್ರೆ ಮಾಡ್ತೀರಿ ಅಥವಾ ಯಾರಿಗೂ ತೊಂದರೆ ಕೊಡ್ತೀರಿ ಅವರ ಮನಸ್ಸಲ್ಲಿ ವಿಷ ಬೀಜ ಬಿಸ್ತೀರಿ ಅವರ ಅವರ ಒಂದು ಬಿಸ್ನೆಸ್ ನಡಿಬಾರ್ದಂತ ಅದೇನೇನೋ ಮಾಟ ಮಂತ್ರ ಅಂತ ಮಾಡ್ತೀರಿ ರೈಟ್ ತಾನೆ ಸೊ ನಿಮಗೆ ಹಕ್ಕನ್ನು ಕೊಟ್ಟವರು ಯಾರು ಅಲ್ವಾ ಯಾವ್ದಾದ್ರು ಯೋಚನೆ ಮಾಡಿ ನಿಮಗೆ ಹಕ್ಕನ್ನು ಕೊಟ್ಟವರು ಅವರಿಗೆ ಅವರನ್ನು ನೀವು ಸಾಕಿದ್ದೀರಾ ನೀವು ತಂದು ಕೊಟ್ಟಿದ್ದೀರಾ ಅವರಿಗೆ ಅಲ್ವಾ ಎಲ್ಲ ಅವರನ್ನು ನೀವು ಸಣ್ಣದನ್ನೇ ದೊಡ್ಡ ನೀವು ಸಾ ಇಲ್ಲ ತಾನೇ ಪ್ರಕೃತಿ ಸಾಕಿರುವಂಥದ್ದು ಪ್ರಕೃತಿಯಿಂದ ಬಂದಿರುವಂಥದ್ದು ಪರಮಾತ್ಮನಿಂದ ಬಂದಿರುವಂಥದ್ದು ನಿಮಗೆ ಹಕ್ಕೆಯಲ್ಲ ಏನು ಕೂಡ ಮಾಡಲಿಕ್ಕೆ ರೈಟ್ ತಾನೆ ಅಷ್ಟು ಆದರೂ ಕೂಡ ಅಷ್ಟು ಮಾಡ್ತೀರ ನಿಮ್ಮಷ್ಟು ದೊಡ್ಡ ರಾಕ್ಷಸರಿಗೆ ಯಾರು ಇಲ್ಲ ಅಂತ ಇದ್ದಾರೆ ರೈಟಾ ಓಕೆನಾ ನಾವು ಪುರಾಣಗಳಲ್ಲೆಲ್ಲ ರಾಕ್ಷಸರ ಬಗ್ಗೆ ಓದಿದ್ದೇವೆ ಸೊ ಪ್ರತ್ಯಕ್ಷ ರೀತಿಯಲ್ಲಿ ನಾವು ನೋಡುವಂತಾಗಿದೆ ಅದು ರಾಕ್ಷಸರು ಅಂತ ಹೇಳಿದ್ರು ಯಾಕಂದರೆ ಅವರು ರಾಕ್ಷ ಅಸುರರು ಆ ಸುರದಲ್ಲಿ ಇರದವರು ಅಸುರರು ಅಲ್ವಾ ಆ ಸುರ ಸುರನೇ ಇಲ್ಲ ಆ ಸಿಸ್ಟಮೆಟಿಕ್ ಆದ ನಾಲೆಜ್ ಇಲ್ಲ ಸಿಸ್ಟಮೆಟಿಕ್ ಆಗಿ ಹೋಗ್ತಾ ಇಲ್ಲ ಅದಕ್ಕೆ ಅವರು ಅಸುರರು ಅಂತ ಕರೆ ಅಂತ ಹಸುರರನ್ನ ಈಗ ನೋಡ್ತಾ ಇದ್ದೇವೆ ರೈಟ್ ಅಂತ ಬರೆ ಅದಕ್ಕೋಸ್ಕರ ನಿಮಗೆ ಯಾಕೆ ಕೊಲೆ ಮಾಡುವಂಥದ್ದು ಕೊಲ್ಲುವಂಥದ್ದು ಮದ್ದು ಹಾಕುವಂಥದ್ದು ಮಾಟ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಯಾರ್ದೋ ಮನಸ್ಸನ್ನು ನೋಯಿಸುವಂಥದ್ದು ಅದು ಅದು ಯಾರು ನಿಮಗೆ ಹಕ್ಕು ಕೊಟ್ಟರು ಹೇಳಿ ಯಾರು ಹಕ್ಕು ಕೊಟ್ಟರು ನಿಮಗೆ ನೀವು ಯಾರು ಅದನ್ನು ಮಾಡಲಿಕ್ಕೆ ರೈಟಾ ನೀವೇ ಆಗಲಿ ನಾವಾಗಲಿ ಯಾರು ನಾವು ನಾವು ಖುಷಿ ಪಡಬೇಕು ಅಷ್ಟೇ ಹೊರತು ಬೇರೆ ಏನು ಕೂಡ ಮಾಡುವಾಗಿಲ್ಲ ಬೇರೆಯವರಿಗೆ ತೊಂದರೆ ಕೊಡವಾಗಿಲ್ಲ ಒಂದು ವೇಳೆ ಅದನ್ನು ಕೊಡ್ತಾ ಇದ್ದೀರಿ ಅಂದಾಗ ಮತ್ತೆ ಮುಂದೆ ಅನುಭವಿಸ್ಲಿಕ್ಕೆ ರೆಡಿಯಾಗಿ ನೀವು ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಮುಂದೆ ಬರ್ತದೆ ಅದರ ಅದರ ಅಸಲು ಬಡ್ಡಿ ಎಲ್ಲ ಬರುತ್ತೆ ಆ ಮೂಮೆಂಟಲ್ಲಿ ಅನುಭವಿಸ್ಲಿಕ್ಕೆ ರೆಡಿಯಾಗಿರಬೇಕು ರೈಟಾ ತೊ ಅದು ಬರದೇ ಇರ್ತದೆ ಇಲ್ಲ ಅಂದರೆ ಕರ್ಮ ತಾನೆ ಆ ಕರ್ಮ ಯಾವತ್ತಿದ್ರೂ ಕೂಡ ಕೆಲಸ ಮಾಡುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿ ಮಾತಾಡ್ತೀನಿ ಆ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಬಟ್ ಈಗ ನಾನು ಲಗ್ನದ ಬಗ್ಗೆ ಮಾತಾಡೋದು ಿದೆ ರೈಟಾ ಹಾಗಾದರೆ ಧನುರ್ ಲಗ್ನದವ್ರಿಗೆ ವಿಶೇಷವಾಗಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮ್ಯಾರೇಜ್ ಮಾಡಬೇಕಂತ ಅನಿವಾರ್ಯತೆ ಬಂದಾಗ ದಯವಿಟ್ಟು ತರ್ಟಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಒಂದು ನಿಮಗೆ ಮದುವೆ ಜೀವನದಲ್ಲಿ ಮೋಸ ಆಗುವಂಥದ್ದು ಅದು ಗಂಡಿನಿಂದ ಹೆಣ್ಣಿನಿಂದ ಆಗ್ಬೋದು ಅಥವಾ ನಿಮಗೆ ಮದುವೆ ಒಂದು ಫಿಕ್ಸ್ ಆಗಿ ಡಿಸ್ಕನೆಕ್ಟ್ ಆಗುವಂಥದ್ದು ಅಥವಾ ಪ್ರೀತಿ ಪ್ರೇಮ ಆಗಿ ಪ್ರೀತಿ ಪ್ರೇಮದಲ್ಲಿ ಮೋಸ ಆಗಿ ಮತ್ತೆ ನೀವು ಮದುವೆ ಆಗುವಂಥದ್ದು ಬಟ್ ಇರ್ತದೆ ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ ಧನು ಲಗ್ನದವರು ಯಾವುದೇ ಕಾರಣಕ್ಕೂ ನಿಮ್ಮ ಪಾರ್ಟ್ನರಿಗೆ ಅಥವಾ ನಿಮ್ಮ ಪಾರ್ಟ್ನರಿಂದ ಮೋಸ ಮಾಡಲಿಕ್ಕಂತೂ ಹೋಗಬೇಡಿ ಮೋಸದ ನಡೆಯದಂತೆ ನೀವು ನೋಡಿಕೊಳ್ಳಿ ಒಂದಷ್ಟು ಕಾಂಪ್ರಮೈಸ್ ಜೀವನವನ್ನು ಆರಿಸ್ಕೊಳ್ಳಿ ಅದರ ಜೊತೆಗೆ ನನಗೊಂದು ಪರಿಹಾರ ಹೇಳಿದೆ ನಿಮಗೆ ಏನಂತ ನಿಮ್ಮ ಮೂಲನಾಗದೇವರು ಎಲ್ಲಿರ್ತಾರೋ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ ಪ್ರೇಯರ್ ಮಾಡಿ ಬನ್ನಿ ಇದೆಲ್ಲ ಒಳ್ಳೆ ರೀತಿ ರಿಸಲ್ಟ್ ಕೊಡ್ತೀವಿ ನಿಮಗೆ ಪರವಾಗಿಲ್ಲ ಅಲ್ವಾ ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು ಅಥವಾ ನೀವು ಫಾರಿನ್ಗೆ ಹೊರಟೋಗಿ ಪರವಾಗಿಲ್ಲ ಮನೆಯಿಂದ ದೂರ ಇದ್ದುಕೊಂಡು ಕೆಲಸ ಮಾಡಿ ಪರವಾಗಿಲ್ಲ ಇದೆಲ್ಲವೂ ಕೂಡ ನಿಮಗೆ ಬಹಳ ಪ್ರಾಸ್ಪರಿಟಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾ ಓಕೆನಾ ನಿಮ್ಮ ಮದುವೆ ಜೀವನದಲ್ಲಿ ಇದ್ದಂಥ ಅಪ್ಸಕಲ್ಸನ್ನು ಅದು ದೂರ ಅದಕ್ಕೋಸ್ಕರ ಈ ಒಂದು ತರ್ಟಿ ಟು ತರ್ಟಿ ನಿಮಗೆ ಚಾಲೆಂಜಿಂಗ್ ಆಗಿರ್ತದೆ ವಿಶೇಷವಾಗಿ ಇದೇ ಸಮಯದಲ್ಲಿ ಟ್ರಾವೆಲಿಂಗ್ ಮಾಡುವಂಥ ಯೋಗ ದೂರ ಹೋಗುವಂಥ ಯೋಗ ವಿದೇಶಕ್ಕೆ ಹೋಗುವಂಥ ಯೋಗ ಮನೆಯಿಂದ ದೂರ ಇದು ಇದು ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ ಆನಂತರ ತೊಂದರೆ ಕೂಡ ಇರ್ತದೆ ಇರಿಟೇಷನ್ ಕೂಡ ಇರ್ತದೆ ಕೆಲವೊಮ್ಮೆ ಎಲ್ಲೊಂದು ಕಡೆ ಹಾಗೆ ಕೂಡ ಯಾರೋ ನನಗೆ ಮೋಸನೆ ಮಾಡಿಬಿಟ್ರಪ್ಪ ಅದು ಕೂಡ ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟಂತೆ ಅಲ್ವಾ ತರ್ಟ್ ಬೇಕಾದ್ರೆ ಧನು ನೋಡ್ಕೊಳ್ಳಿ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಏನು ಘಟನೆ ಘಟಿಸ್ತದೆ ಅಂತಲ್ವಾ ಒಂದು ವೇಳೆ ನಿಮ್ಮ ಪಾರ್ಟ್ನರ್ನ ಜಾತಕ ಚೆನ್ನಾಗಿದೆ ಓಕೆ ಪರವಾಗಿಲ್ಲ ಇಲ್ಲಾಂದರೆ ನಿಮ್ಮ ಜಾತಕ ಒಂದು ವೇಳೆ ತುಂಬಾ ಒಳಗಾಗಿದೆ ಅಂದಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮೂರನೇ ಮನೆಯಲ್ಲಿ ರಾಹು ಅಥವಾ ಶನಿ ಏಳನೇ ಮನೆಯಲ್ಲಿ ರಾಹು ಅಥವಾ ಶನಿ ಅಥವಾ ಹನ್ನೊಂದನ ಮನೆಯಲ್ಲಿ ರಾಹು ಅಥವಾ ಶನಿ ಬಂದಾಗ ಘಟನೆ ಹಂಡ್ರೆಡ್ ಪರ್ಸೆಂಟ್ ಇದೇ ರೀತಿಯಾಗಿ ಘಟಿಸದೆ ಆ ಮೂಮೆಂಟ್ ಅಲ್ಲಿ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ಯಥಾ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಸ್ವಲ್ಪ ಎಲ್ಲ ಜಾಸ್ತಿ ಉಂಟು ಕೊರೋನಾ ಅಲ್ವಾ ಎಲ್ರಿಗೂ ಕೊರೋನಾ ಕೊರೋನಾ ಕೊರೋನಾದಲ್ಲಿ ಸಾಲ ಅಲ್ವಾ ಹೌದು ಸರ್ ರೈಟ್ ಪರವಾಗಿಲ್ಲ ನಿಮ್ಮ ಡೇಟ್ ಆಫ್ ಬರ್ತ ಹೇಳಿ ಸರ್ ಹೇಳ್ತೇನೆ ಓಕೆ ಸಮಯ ಹೇಳಿ ಸರ್ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಓಕೆ ನಿಮ್ಮ ನಕ್ಷತ್ರ ಹೇಳಿ ಸರ್ ಹರಿದ್ರ ನಕ್ಷತ್ರ ಓಕೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿಯ ಜಾತಕ ರೈಟ್ ತಾನೇ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ನಿಮಗೆ ಐವತ್ತ ಒಂದು ರನ್ನಿಂಗ್ ಆಗ್ತಾ ಉಂಟು ಸರ್ ಐವ ಫಿಫ್ಟಿ ಫಿಫ್ಟಿ ಒನ್ ರನ್ನಿಂಗ್ ಆಗ್ತಾ ಪರವಾಗಿಲ್ಲ ನೋಡೋಣ ಜಾತಕ ಏನೋ ಲಗ್ನ ಜಾತಕ ಸರ್ ಇದು ಮೀನ ಲಗ್ನ ಕೂಡ ಪರ್ಫೆಕ್ಟ್ ಆಗಿಲ್ಲ ಅದು ಯಾಕಂದರೆ ಎರಡು ಡಿಗ್ರಿಯಲ್ಲಿ ಅಷ್ಟೇ ಹೋಗಿಬಿಟ್ಟಿದೆ ಮೇ ಬಿ ಲಗ್ನದ ಎಫೆಕ್ಟ್ ಬೀಳ್ತಾ ಅದರಲ್ಲಿ ಓಕೆನಾ ಸೊ ಈಗ ನೋಡಿ ಸರ್ ಏನಾಗುತ್ತೆ ನಿಮಗೆ ಬುಧ ದಶೆ ನಡೀತಾ ಉಂಟಾಗಿದೆ ಬುಧ ದಶೆ ಬುಧ ದಶೆಯಲ್ಲಿ ಕೆಲಸ ಅಂತೂ ಇರುತ್ತೆ ಅಂದರೆ ಇಂಡಿಕೇಶನ್ ಇದೆ ಕೆಲಸದಲ್ಲಿ ಆಲ್ರೆಡಿ ಇರಬೇಕು ನೀವು ರೈಟಾ ಓಕೆ ಇನ್ನು ಸಾಲ ಸೌಲದ ವಿಚಾರಕ್ಕೇ ಬಂದಾಗ ಈ ಸಾಲ ಸೌಲದಿಂದ ನೀವು ಮುಕ್ತರಾಗಬೇಕಾದ್ರೆ ಒಂದು ಒಳ್ಳೆ ರೆಮಿಡಿ ಹೇಳಿಕೊಡ್ತೀನಿ ಸರ್ ಅದನ್ನು ಮಾಡಿಕೊಳ್ಳಿ ಯಾಕಂದರೆ ಈ ಜಾತಕದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮೀನ ಲಗ್ನ ಬರ್ತಾ ಉಂಟು ಸರ್ ಮೀನ ಲಗ್ನದ ಎಫೆಕ್ಟ್ ಇಲ್ಲ ಅದರಲ್ಲಿ ಇದು ಲಗ್ನದ ಎಫೆಕ್ಟ್ ಇದೆ ಕುಂಭಲಗ್ನ ಅಕ್ಯುರೇಟಾಗಿ ಕೆಲಸ ಮಾಡ್ತೊಂಡ್ರೆ ಇಲ್ಲಿ ಸಾಲ ಸೌಲಭ್ಯ ಯಾಕೆ ಸಾಲ ಸೌಲದ ವಿಚಾರದಲ್ಲಿ ಹೇಳಲೇಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಸಾಲ ಸೌಲಭ್ಯ ನಿಮಗೆ ತೀರಬೇಕು ಆಗ ಏನು ಮಾಡಿ ಪ್ರತಿ ಗುರುವಾರ ಗುರುವಾರ ದಿವಸ ಗುರುವಿನ ಟೆಂಪಲ್ಗೆ ಹೋಗಿ ಸರ್ ಎಲ್ಲಿ ಮಂಗಳೂರಲ್ಲಿದ್ದರೆ ನೀವು ಸಾಯಿಬಾಬಾನ ಟೆಂಪಲ್ಗೆ ಖಂಡಿತ ಹೋಗ್ಬೋದು ಸರ್ ರೈಟಾ ಹಲೋ ಓಕೆ ಅನ್ಕಾನ್ಶಿಯಸ್ ಎಲ್ಲೋ ಒಂದ್ ಕಡೆ ಅಲ್ವಾ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲ ಎಲ್ಲಿದ್ದೀರಿ ಸರ್ ಓಕೆ ಮಂಗ್ಳೂರಲ್ಲಿ ಬಟ್ ನನ್ ಮಾತು ಕೇಳಿಸ್ಕೊಳ್ತಾ ಇದ್ರಿ ಏನೋ ನೋಡ್ತಾ ಇದ್ದೀರಾ ಇಲ್ಲ ಕೇಳ್ತಾ ಇದ್ದೇನೆ ಓಕೆ ಮಾತು ಕೇಳಿಸ್ಕೊಳ್ತೇವೆ ಓಕೆ ಗುರುವಿನ ಟೆಂಪಲ್ಗೆ ಹೋಗ್ಬೇಕು ಸರ್ ರೈಟಾ ಗುರುವಿನ ಟೆಂಪಲ್ಗೆ ಹೋಗಿ ಪ್ರತಿ ಗುರುವಾರ ಗುರುವಾರ ಗುರುವಿನ ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಗುರು ಚರಿತ್ರೆಯನ್ನು ಪಠನೆ ಮಾಡಿ ಇದರ ಮುಖಾಂತರ ನಿಮಗೆ ಏನು ಕಾರ್ಯ ನಿಮ್ಮ ಒಂದು ಸಾಲದ ವಿಚಾರದಲ್ಲಿ ತೊಂದರೆ ಬರ್ತೊಂಡು ಡೆಫಿನೆಟಾಗಿ ಒಂದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫೇವರೇಬಲ್ ಆಗುತ್ತೆ ಒಂದು ಎರಡನೇದಾಗಿ ಎರಡನೇದಾಗಿ ಏನು ಮಾಡಬೇಕು ಜಸ್ಟ್ ವೇಟ್ ಸರ್ ಹೇಳ್ತೇನೆ ನಿಮಗೆ ನಿಮ್ಮ ಮೂಲ ನಾಗದೇವರಲ್ಲಿಗೆ ಓಕೆನಾ ನಿಮ್ಮ ಮೂಲ ನಾಗದೇವರಲ್ಲಿದ್ದಾರೆ ಅಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಆನಂತರ ಪ್ರತಿ ಶನಿವಾರ ಶನಿವಾರ ದಿವಸ ಸ್ವಲ್ಪ ಟೀ ಪೌಡರನ್ನು ಒರ್ದಿನ ಕಿಲೋನು ಅರ್ಧ ಕಿಲೋನು ನಿಮ್ಮ ಕೈಯಿಂದ ಯಾರಿಗೂ ದಾನ ಮಾಡಿ ಸರ್ ಇದೆರಡೇ ರೆಮಿಡಿ ಎರಡು ರೆಮಿಡಿಯನ್ನು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಸಾಲದ ವಿಚಾರದಲ್ಲಿ ಅದೇನು ಸಮಸ್ಯೆ ಬರ್ತಾ ಉಂಟು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಚೆನ್ನಾಗಿರ್ತೀರ ಪರವಾಗಿಲ್ಲ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ ನಿಮಗೆ ಫಿಫ್ಟಿ ಟು ಫಿಫ್ಟಿ ನೈನ್ ಎ ಸಿ ಈಗ ಫಿಫ್ಟಿ ರನ್ನಿಂಗ್ ಆಗಿದೆ ಓಕೆನಾ ಈಗಿನ ಪೀರಿಯಡ್ ಪರವಾಗಿಲ್ಲ ಅಂತ ಹೇಳಿದ್ರೆ ಅದೇನೋ ಒಂದು ಮಾಡ್ಕೊಂಡು ಹೋಗ್ತೀರಾ ನೀವು ತೊಂದರೆ ಇಲ್ಲ ಕೆಲಸದಲ್ಲಿ ಕೂಡ ಚೇಂಜಸ್ ಆಗುತ್ತೆ ಎಲ್ಲ ಒಳ್ಳೆದಾಗುತ್ತೆ ಮನೆ ಮಾಡೋ ಯೋಗ ಕ್ರಿಯೇಟ್ ಆಗಿದೆ ಅದನ್ನು ಮಾಡ್ತೀರ ಅದೆಲ್ಲ ಓಕೆ ಬಟ್ ಬಟ್ ನಿಮಗೆ ತೊಂದರೆ ಯಾವಾಗ ಆಗಿದ್ದು ಮೂರನೇ ವಯಸ್ಸಿನ ನಂತರ ನಲ್ವತ್ಮೂರಿಂದ ನಲ್ವತ್ತೊಂಬತ್ತರಗೆ ವಿಪರೀತ ತೊಂದರೆ ಆಗಿದ್ದು ರೈಟಾ ಅಲ್ಲೆಲ್ಲೋ ಕಳ್ಕೊಂಡದೆಲ್ಲ ಓಕೆನಾ ಸೊ ಎನಿವೆ ಇರಲಿ ಸೊ ನಾನು ಹೇಳಿದ್ ಸಣ್ಣ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ರಮೇಶ್ ಅವರು ಗೆದ್ದೇ ಗೆಲ್ತೀರಾ ಒಳ್ಳೇದಾಗಲಿ ಸರ್ ಓಕೆನಾ ಎಸ್ ಸರ್ ಹೋಗಲೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಬೇಡ ಸೊ ನಮ್ಮ ಧನು ಲಗ್ನದವರು ನೋಡ್ಕೊಳ್ಳಿ ತರ್ಟಿ ಟು ತರ್ಟಿನ ಎ ಸೀರೀಸಲ್ಲಿ ಮೋಸ 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 ಇರಿಟೇಷನ್ ಕಿರಿಕಿರಿ ಫ್ರಸ್ಟ್ರೇಷನ್ ಅಲ್ವಾ ಸೊ ಅಂಥ ಹುಡುಗಿಯೇ ಅಂಥ ಹುಡುಗನನ್ನೇ ಚಾಯ್ಸ್ ಮಾಡಿ ಮದುವೆಯಾಗಿ ಎಂಟ್ಸ್ಕೊಳ್ಳಿ ನೀವು ಒಂದು ವೇಳೆ ಆ ಧನು ಲಗ್ನದವ್ರು ಅಂತ ಇಟ್ಕೊಳ್ಳೋಣ ನಿಮಗೆ ಹುಡುಗಿ ಬೇಕು ಆ ಟೆಕ್ನಿಕಲ್ ನಾಲೆಜನ್ನು ಕಲ್ತಾ ಹುಡುಗಿ ಅವಳಿಗೆ ಟೆಕ್ನಿಕಲ್ ನಾಲೆಜ್ ಇದೆ ಅವ್ರು ಟೆಕ್ನಿಕಲಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾಳೆ ಅಥವಾ ಒಂದು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ ಅಥವಾ ವಿದೇಶದಲ್ಲಿ ಇದೆ ಅಂಥ ಹುಡುಗಿಯನ್ನು ಮದುವೆ ಆಗ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ ಪ್ರಾಬ್ಲಮ್ ಸಾಲ್ವ್ ಅಲ್ಲಿಗೆ ಓಕೆನಾ ಅದೇ ರೀತಿ ನೀವು ಒಬ್ಬ ಹುಡುಗಿಯಾಗಿದ್ದರೆ ಹುಡುಗ ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡವ ಟೆಕ್ನಿಕಲಲ್ಲಿ ತುಂಬಾ ಇಂ ತುಂಬಾ ಆಸಕ್ತಿ ಹೊಂದಿದವ ಅದರಲ್ಲಿ ತುಂಬಾ ಸಂಶೋಧನೆ ಮಾಡುವ ಅಥವಾ ಐ ಟಿ ಬಿ ಟಿ ಕಂಪನಿಯಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ದಾವ ಅಥವಾ ವಿದೇಶದಲ್ಲಿರುವ ಅಂಥ ಹುಡುಗನನ್ನು ಮ್ಯಾರೇಜ್ ಮಾಡಿ ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರ್ತದೆ ಏನು ಸಮಸ್ಯೆ ಆಗೋಲ್ಲ ರೈಟಾ ಸೊ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಹೇಗಪ್ಪ ಇರ್ತದೆ ಅಂತ ರೈತರೆ ಇನ್ನೊಂದು ವಿಚಾರ ಏನಂದರೆ ನಾನು ನೋಡಿದ ಪ್ರಕಾರ ಧನುರ್ ಲಗ್ನದವರಿಗೆ ಸಿಗುವಂಥ ಹುಡುಗ ಹುಡುಗಿ ಇಬ್ಬರು ಕೂಡ ಟೆಕ್ನಿಕಲಿ ಲೆವೆಲಲ್ಲಿ ಇರ್ತಾರೆ ಆಯಿತಾ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಒಂದು ವೇಳೆ ಅವರು ಮನೆಯಲ್ಲಿ ಇದ್ದರೂ ಕೂಡ ಟೆಕ್ನಿಕಲಿ ತುಂಬ ಬ್ರಿಲಿಯೆಂಟ್ ಆಗಿರ್ತಾರೆ ಮೊಬೈಲಲ್ಲಿ ಏನೇ ತೊಂದರೆ ಅವರೇ ನಿವಾರಣೆ ಮಾಡ್ಕೊಂಡು ಹೋಗ್ತಾರೆ ರೈಟಾ ಬೇಕಾದರೆ ಮ ನೀವು ಚೆಕ್ ಮಾಡಿ ಅಂತ ಹೇಳ್ತೇನೆ ನಾನು ಹೇಳುವಂಥ ವಿಚಾರ ಚೆಕ್ ಮಾಡಿ ಯಾಕಂದರೆ ಇದೆಲ್ಲವೂ ಕೂಡ ಪ್ರಾಕ್ಟಿಕಲ್ ನಾಲೇಜಿಂದ ಬಂದಿರುವಂಥದ್ದು ಸೊ ನಿಮಗೆ ಚೆಕ್ ಮಾಡಬೇಕಾದ ಅನಿವಾರ್ಯತೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಓಕೆನಾ ಇನ್ನು ಫೋರ್ಟಿ ಫೋರ್ಟಿ ಸ್ಟಾರ್ಟ್ ಆಗುತ್ತಲ್ಲೋ ನಲವತ್ತರಿಂದ ನಲ್ವತ್ತೊಂಬತ್ತು ನಲ್ವ ದೇವರಾಣಿಗೆ ಹೇಳ್ತೇನೆ ನಲವತ್ತರಿಂದ ನಲವತ್ತೊಂಬತ್ತರ ನಂತರದ ಲೈಫ್ ಇದೆಯಲ್ಲ ನಿಮ್ಮದು ಅದು ಅಲ್ಟಿಮೇಟ್ ತುಂಬ ಚೆನ್ನಾಗಿದ್ದೀರಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಆ ಪರವಾಗಿಲ್ಲ ಅಂತ ಹೇಳ್ತೇನೆ ಅಲ್ಲಿ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆದು ಕೊಟ್ಟೆ ಕೊಡುತ್ತೆ ಅದೇ ಮೂಮೆಂಟಲ್ಲಿ ಮನೆ ಮಾಡುವಂಥ ಯೋಗಾನು ಕ್ರಿಯೇಟ್ ಆಗುತ್ತೆ ಮನೆ ಮಾಡಿಲ್ಲ ಜಾಗ ಮಾಡಿಲ್ಲ ವಾಹನ ತಗೊಂಡು ಆದರೆ ಆ ತ ಆ ಸಮಯದಲ್ಲಿ ನಿಮ್ಮ ನಲ್ವತ್ತರಿಂದ ನಲವತ್ತೊಂಬತ್ತರ ಎಸ್ ಸೀರೀಸಲ್ಲಿ ನಿಮ್ಮ ತಾಯಿ ತೊಂದರೆಗೊಳಗಾಗ್ತಾರೆ ತಾಯಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಾಯಿಯ ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದನ್ನು ನೋಡ್ಕೊಳ್ಬೇಕು ತಂದೆಗೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದನ್ನು ನೋಡ್ಕೊಳ್ಬೇಕು ವಿಶೇಷವಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆ ತೀರಾ ಜಾಸ್ತಿ ಬಟ್ ನಿಮಗೆ ಸಂಬಂಧಪಟ್ಟಂತೆ ಪ್ರಾಸ್ಪರಿಟಿ ಬರುತ್ತೆ ನೀವು ಚೆನ್ನಾಗಿರ್ತೀರಿ ಬಟ್ ಆ ಮೂಮೆಂಟಲ್ಲಿ ಮನೆ ಚೇಂಜ್ ಆಗುತ್ತೆ ಅದು ಮನೆಯಿಂದ ದೂರ ಹೋಗಿ ಪ್ರಾಸ್ಪರಿಟಿಯನ್ನು ಗಳಿಸಿಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಓಕೆ ನಾನು ಹೇಳ್ತೀನಿ ನಿಮಗೆ ಫೋರ್ಟಿ ಟು ಫೋರ್ಟಿನಲ್ಲಿ ಎ ಸೀಸ್ ಇದೆ ರೈಟಾ ಈಗ ನಲತ್ತೈದು ಎ ಏಜ್ ಇದೆ ಅದು ತುಂಬಾ ಚೆನ್ನಾಗಿ ಹೋಗಬೇಕು ಅಂತ ಇಟ್ಕೊಳ್ಳೋಣ ಧನುರ್ ಲಗ್ನದವ್ರಿಗೆ ಏನಪ್ಪ ಮಾಡಬೇಕು ಅಲ್ವಾ ಏನು ಮಾಡಬೇಕು ಅವರು ಫೋರ್ಟಿ ಟು ಫೋರ್ಟಿ ಏ ಅಲ್ಲಿ ನಾನು ಹೇಳಿ ರೆ ಸ್ವಲ್ಪ ಯಾರನ್ನಾದರೂ ಪರಿವರ್ತನೆ ಮಾಡುವಂಥ ಕೆಲಸ ಮಾಡಿ ನಿಮ್ಮಲ್ಲಿ ಏನು ವಿದ್ಯೆ ಇದೆ ಆ ವಿದ್ಯೆಯನ್ನು ಬೇರೆಯವರಿಗೆ ದಾನ ಮಾಡಿ ಅಥವಾ ನಿಮ್ಮಲ್ಲಿ ಇದ್ದದನ್ನು ದಾನ ಮಾಡಿ ಅದೇನು ಬೇಕಾದರೂ ಮಾಡಿ ಪರಿವರ್ತನೆ ತರುವ ಕೆಲಸವನ್ನು ಮಾಡಿದಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ನಿಮ್ಮ ವಿಶೇಷವಾಗಿ ನಿಮ್ಮ ಬೆಡ್ರೂಮ್ ಹೇಗಿದೆ ನೋಡಿ ಆ ಬೆಡ್ರೂಮಲ್ಲಿ ಏನೆಲ್ಲ ಇಟ್ಟಿದ್ದೀರಾ ಅದನ್ನು ನೋಡಿ ಬೆಡ್ರೂಮನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾನೆ ನಮ್ಮ ಧನುರ್ ಲಗ್ನದವ್ರಿಗೆ ಬಹಳ ಚೆನ್ನಾಗಿ ವರ್ಕ್ ರೈಟ್ ರೈತಾನೆ ಓಕೆನಾ ನೋಡಿ ಏನು ಗೊತ್ತಾ ನಿಮ್ಮ ಲಗ್ನ ಚೆನ್ನಾಗಿದ್ದಾಗ ಆ ಲಗ್ನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಒಂದಷ್ಟು ಕೆಲಸ ಕಾರ್ಯಗಳನ್ನು ಆ ಲಗ್ನಕ್ಕೆ ಸಂಬಂಧಪಟ್ಟದ್ದು ನೀವೇನಾದರೂ ಮಾಡಿಕೊಂಡಾಗ ಲೈಫಲ್ಲಿ ಅಂಥ ತೊಂದರೆ ಬರುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ರೈಟ್ ತಾನೇ ಯಾಕೆಂದರೆ ಈ ಧನುರ್ ಲಗ್ನ ಅಂತ ನೀವು ಇಟ್ಕೊಂಡಾಗ ಈ ಧನುರ್ ಲಗ್ನ ಗುರುವಿಗೆ ಸಂಬಂಧಪಟ್ಟದ್ದು ಅದಕ್ಕೆ ತೊಂದರೆ ಇರೋದು ಬುಧನಿಂದ ರೈಟ್ ಆ ಬುಧ ಬುಧ ಬಂದು ಸಪ್ತಮಾಧಿಪತಿ ಮಾರಕಾದಿಶ್ ಅದಕ್ಕೆ ಹೇಳೋದು ಮದುವೆ ಜನ ತೊಂದರೆ ಆಗುತ್ತೆ ಅಂತ ರೈಟ್ ತಾನೇ ಡುವೆಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ಮದುವೆ ಆಗುತ್ತೆ ಅಲ್ವಾ ಒಂದು ಪ್ರೀತಿ ಕಳ್ಕೊಂಡು ಮದುವೆ ಆಗುತ್ತೆ ಒಂದು ಡಿಸ್ಕನೆಕ್ಟ್ ಆಗಿ ಮಾತು ಇಂಥದ್ದೆಲ್ಲ ಸಮಸ್ಯೆ ಇರ್ತದೆ ಬಟ್ ನೀವು ನಾಲೆಜನ್ನು ಅಲ್ಟಿಮೇಟಾಗಿ ನೀವು ಗಳಿಸ್ಕೊಂಡಾಗ ಎಲ್ಲ ಕಚ್ಚಾ ಅಲ್ಲ ಪಕ್ಕಾ ನಾಲೆಜನ್ನು ಕಳಿಸ್ಕೊಂಡಾಗ ಡಬಲ್ ಡಿಗ್ರಿ ಮಾಡಿದ್ರಿ ಎಲ್ಲ ಜೊತೆ ಚೆನ್ನಾಗಿ ಬರಲಿಕ್ಕೆ ಶುರು ಮಾಡಿದ್ರಿ ಒಂದು ಗುರಿ ಇದೆ ನಿಮ್ಮಲ್ಲಿ ಹೇಗೆ ಹೋಗಬೇಕಂತ ಗೊತ್ತಿದೆ ನಿಮಗೆ ಅಲ್ವಾ ಎಲ್ಲ ಸೊ ಇದನ್ನು ಮಾಡಿದಾಗ ಅದು ಯಾವುದೇ ಕಾರಣ ಕೂಡ ಯಾವುದೇ ಭಾವದಿಂದ ಸಮಸ್ಯೆನೇ ಬರುವುದಿಲ್ಲ ಅಲ್ವಾ ಅಲ್ವಾ ಯಾಕಂದರೆ ನಿಮ್ಮ ಲಗ್ನ ಚೆನ್ನಾಗಿದ್ದಾಗ ನಿಮ್ಮ ಜಾತಕದ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಟೋಟಲಿ ಕಂಟ್ರೋಲ್ ಆಗುತ್ತೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ ನೀವು ಹೇಗೆ ಬೇಕಾದ ಅದನ್ನು ಆಟ ಆಡಿಸ್ಬೋದು ರೈಟಾ ಅದೇ ರೀತಿ ನಿಮ್ಮ ಪಾರ್ಟ್ನರ್ ಚೆನ್ನಾಗಿದ್ದಾರೆ ಅಂದಾಗ ನಿಮ್ಮ ಪಾರ್ಟ್ನರ್ ಯಾರೇ ಇರಲಿ ಗಂಡಿರಲಿ ಹೆಣ್ಣಿರಲಿ ಪಾರ್ಟ್ನರ್ ಚೆನ್ನಾಗಿದ್ದಾರೆ ಅವರನ್ನು ಚೆನ್ನಾಗಿಟ್ಕೊಂಡಿದ್ರೆ ಅವ್ರಿಗೆ ಬೇಕಾಗಿ ನೀವು ಸಹಾಯ ಮಾಡ್ತೀರಾ ಅವರನ್ನು ಪ್ರೀತಿ ಮಾಡ್ತೀರಾ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅವ್ರ ಜೊತೆಗೆ ನಿರ್ಲಿಕ್ಕೆ ಇಷ್ಟಪಡ್ತೀರಾ ಆಗ ಅವರು ಕೂಡ ಸಂತುಷ್ಟರಾಗಿದ್ದಾರೆ ಅಂದಾಗ ನಿಮ್ಮ ಜಾತಕದ ಏಳನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಈ ಆರು ಭಾವಗಳು ಟೋಟಲಿ ರಿಲ್ಯಾಕ್ಸ್ ಟೋಟಲಿ ಚೆನ್ನಾಗಿರುತ್ತೆ ಆಗ ನಿಮಗೆ ಸಮಸ್ಯೆನೇ ಕ್ರಿಯೇಟ್ ಆಗಲ್ಲ ಅರ್ಥ ಆಯ್ತಾ ತುಂಬ ಸಮಸ್ಯೆಗಳು ಬರಬೇಕು ಅದು ಸಣ್ಣದ್ರಿಂದಲೇ ಹೊರಟೋಗುತ್ತೆ ಅಂತ ಅದಕ್ಕೆ ಏನೇಳೋದು ಮನೆಯಲ್ಲಿ ಗಂಡ ಹೆಂಡತಿ ಯಾವತ್ತಿಗೂ ಕಾಂಪ್ರಮೈಸ್ ಆಗಿರಬೇಕು ಅಲ್ವಾ ಗಂಡನ ಮೆಂಟಾಲಿಟಿ ಬೇರೆ ಹೆಂಡತಿ ಮೆಂಟಾಲಿಟಿ ಬೇರೆ ಅಂದಾಗ ನಿಮಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನಿಮ್ಮಿಂದ ಆಗದಂಥ ವಿಚಾರ ಅದಕ್ಕೆ ಇದು ನಾನು ಹೇಳಿದ ಪ್ರಕಾರ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ರೆ ಅಲ್ವಾ ಯಾಕೆ ಭಗವಂತ ಆ ರೀತಿ ಕೊಟ್ಟಿದ್ದಾನೆ ಗಂಡ ಹೆಂಡತಿ ಒಂದು ಮನೆಯಲ್ಲಿ ಅಲ್ವಾ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾಕೆ ಒಂದೇ ಹೆಣ್ಣು ಒಂದೇ ಗಂಡು ರೈಟಾ ಸೊ ಅವ್ರಿಗೆ ಬೇರೆ ಕಡೆ ಹೋಗಲಿ ಯಾಕೆ ಅದಕ್ಕೆಲ್ಲ ಕಾರಣ ಇದೆ ಸುಮ್ಮ ಸುಮ್ಮನೆ ಅಂತ ಖಂಡಿತ ಅಲ್ಲ ಮಲ್ಟಿಪಲ್ ಆಗಿ ನೀವು ಮಾಡ್ಕೊಳ್ಳೋ ಹಾಗಿಲ್ಲ ಇದೆಲ್ಲ ವಿಚಾರ ಅಲ್ಲಿ ಬಂದೇ ಬರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ನೋಡಿ ನೀವೇನು ಓದಾಡ್ತಿರೋಲ್ಲ ಲೈಫ್ ಸರಿ ಇಲ್ಲ ಸಾಲ ಸೋಲ ಆಗ್ತಾ ಉಂಟು ಅದಾಗ್ತಾ ಉಂಟು ಇದಾಗ್ತಾ ಉಂಟು ಜಗಳ ಆಗ್ತಾ ಉಂಟು ಓಕೆನಾ ಸೊ ಒಂದು ವೇಳೆ ಗಂಡನಿಗೂ ಕೂಡ ಆ ಕಾಮನ್ ಸೆನ್ಸ್ ಇದೆ ಹೆಂಡತಿಗೂ ಕೂಡ ಕಾಮನ್ ಸೆನ್ಸ್ ಇದೆ ಯಾವ ರೀತಿ ಇರಬೇಕಂತ ಸೊ ಇದನ್ನು ನೀವಿಬ್ಬರು ಕೂಡ ಒಟ್ಟು ಮಾಡಿಕೊಂಡು ಯಾಕೆ ಬೇಡಪ್ಪ ಜಗಳ ಮಾಡೋದು ಬೇಡ ನಾವು ಇರೋದೇನು ನಾಲ್ಕು ದಿನ ಎಂಜಾಯ್ ಮಾಡೋಣ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊ ಒಂದಷ್ಟು ಉಪಕಾರ ಮಾಡೋಣ ಈ ರೀತಿ ಮೆಂಟಾಲಿಟಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ನಿಮಗೆ ಮಾರನೇ ದಿನದಿಂದ ಸ್ವರ್ಗಾನೇ ನಿಮ್ಮ ಮನೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಚಾನ್ಸೇ ಇಲ್ಲ ಬರಲಿಕ್ಕೆ ಅಂತ ಹೇಳ್ತೇನೆ ನಿಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಗಳೇ ತಾನೇ ನಿಮಗೆ ಸಮಸ್ಯೆಗಳನ್ನು ತಂದುಬಿಡುದು ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಪ್ರತಿದಿನ ಜಗಳ 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 ಕುರುಕುರು ಕುರ್ಕುರ್ ಜಗಳ ಮಾಡ್ತಾ ಇರಲಿ ಓಕೆನಾ ಏನಾಯಿತು ಕುಜನ ನೆಗೆಟಿವ್ ಎನರ್ಜಿ ಜನರೇಟ್ ಆಗ್ತಾ ಹೋಯ್ತು ಈಗ ಕುಜನಿಗೆ ಅವರು ಮಗಳನ್ನ ನೆಗೆಟಿವ್ ಏನು ಅಂತ ಅದು ಜನರೇಟ್ ಆಗ್ತಾ ಏನಾಗುತ್ತೆ ನಿಮಗೆ ತತ್ಕಾಲದಲ್ಲಿ ತತ್ಕಾಲದಲ್ಲಿ ಪ್ರೊಟೆಕ್ಷನ್ ಸಿಗಬೇಕು ಸಿಗುವುದೇ ಇಲ್ಲ ತಾನೇ ಎಲ್ಲೋ ಸಮಸ್ಯೆ ಆಯಿತು ಯಾರಿಗೂ ಆರೋಗ್ಯದ ಸಮಸ್ಯೆ ಆಯಿತು ಹಣಕಾಸಿನ ಸಮಸ್ಯೆ ಬಂತು ನಿಮಗೆ ತತ್ಕಾಲದಲ್ಲಿ ಅದು ಏನು ಸಹಾಯ ಬರಬೇಕು ಅದು ಸಿಗುದು ಯಾಕಂದ್ರೆ ಕುಜನನ್ನ ಕೆಡ್ಸ್ಕೊಂಡಿದ್ರ ಕುಜಾ ಅಂದ್ರೆ ಏನು ಕುಜ ಅಂದ್ರೆ ಎಮರ್ಜೆನ್ಸಿ ಎಮರ್ಜೆನ್ಸಿಲಿ ಯಾರು ಬರ್ತಾರೆ ಕುಜಾ ಬರ್ತಾನೆ ನಿಮ್ಮ ಮನೆಯಲ್ಲಿ ಎಮರ್ಜೆನ್ಸಿ ಆದಾಗ ಬರ್ತಾರೆ ಪೊಲೀಸರು ಬರ್ತಾರೆ ಸಹಾಯ ಮಾಡ್ಲಿಕ್ಕೆ ಬೇರೆ ಯಾರು ಕೂಡ ಬರಲ್ಲ ರೈಟ್ ತಾನೆ ಸೊ ಹಾಗಾದ್ರೆ ಆ ಕುಜಾ ಅಂತ ಏನಿರ್ತಾನೆ ಅವನನ್ನೇ ಜಗಳ ಮಾಡ್ತಾ ಜಗಳ ಮಾಡ್ತಾ ಜಗಳ ಮಾಡ್ತಾ ನೀವು ಕೆಡಿಸ್ಕೊಂಡ್ರಿ ಅಂದಾಗ ಜಗಳ ಮಾಡ್ತಾ ಮತ್ತು ನಿಮಗೆ ಎಮರ್ಜೆನ್ಸಿಯಲ್ಲಿ ಯಾವುದು ಕೂಡ ಆಗೋದಿಲ್ಲ ತಾನೆ ಎಮರ್ಜೆನ್ಸಿ ಅಂದರೆ ನಿಮಗೆ ಸಾಲ ಸೋಲ ಸಮಸ್ಯೆ ಬಂತು ಎಮರ್ಜೆನ್ಸಿಗೆ ಬ್ಯಾಂಕಿನವರು ಬಂದು ಎದುರೇ ನಿಂತಿದ್ದಾರೆ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಎಮರ್ಜೆನ್ಸಿಯಲ್ಲಿ ನಿಮಗೇನು ಮಾಡೋಕ್ಕಾಗಲ್ಲ ಅಂತ ಯಾಕೆ ಯಾಕಂದರೆ ನೀವೇ ಮಾಡ್ಕೊಂಡದ್ದು ಬೇರೆ ಯಾರು ಕೂಡ ಮಾಡಿಲ್ಲ ಯಾಕೆ ಜಗಳ ಮಾಡ್ಕೊಂಡದ್ದು ಸುಮ್ಮನೆ ಇರಬೇಕಿತ್ತು ನಿಮ್ಮನ್ನು ಜಗಳ ಮಾಡಲಿಕ್ಕೆ ಮದುವೆ ಮಾಡಿಕೊಟ್ಟದ್ದು ನಿಮಗೆ ರೈಟ್ ತಾನೇ ಇಲ್ಲ ತಾನೇ ಆರಾಮಾಗಿರ್ಬೇಕು ಖುಷಿ ಪಡಬೇಕು ಏನು ಮಾಡಬೇಕು ಅದನ್ನು ಮಾಡಿ ತಿನ್ನಬೇಕು ಎಂಜಾಯ್ ಮಾಡಬೇಕು ನಾಳಿಂದ ನಾಳೆ ಏನೂ ಆಗುತ್ತೋ ಆಗುತ್ತೆ ರೈಟ್ ತಾನೇ ಇವತ್ತಿನ ದಿನ ಚೆನ್ನಾಗಿ ಹೋಯಿತು ನಾಳಿನ ದಿನ ಆಟೋಮೆಟಿಕ್ಲಿ ಚೆನ್ನಾಗಿ ಹೋಗುತ್ತೆ ಇವತ್ತಿನ ದಿನ ತುಂಬಾ ಸ್ಯಾಟಿಸ್ಫೈಡ್ ಆಗಿ ಕಳೆದ್ರಿ ಗಂಡ ಹೆಂಡತಿ ನಾಳೆ ದಿನ ಕೂಡ ಚೆನ್ನಾಗಿರ್ತದೆ ನಾಳೆ ಚೆನ್ನಾಗಿ ಹೋಯ್ತು ನಾಳ್ದು ಚೆನ್ನಾಗಿರ್ತದೆ ನಾಳೆದು ಚೆನ್ನಾಗಿ ಒಂದು ವಾರ ಚೆನ್ನಾಗಿರ್ತದೆ ಒಂದು ವಾರ ಚೆನ್ನಾಗಿ ತಿಂಗಳು ಚೆನ್ನಾಗಿರ್ತದೆ ತಿಂಗಳು ಕೂಡ ಚೆನ್ನಾಗಿ ವರ್ಷ ಚೆನ್ನಾಗಿರ್ತದೆ ವರ್ಷವೇ ಚೆನ್ನಾಗಿ ಆಗ್ತಾ ಹೋಯ್ತು ಅಂದರೆ ಮುಂದಿನ ಜನ್ಮ ಕೂಡ ಚೆನ್ನಾಗಿ ಇರ್ತದಪ್ಪ ಹಂಡ್ರೆಡ್ ಪರ್ಸೆಂಟ್ ಅದು ರೈಟಾ ಅದಕ್ಕೇನು ಹೇಳೋದು ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡಿ ಯಾವುದನ್ನು ಕೂಡ ಮನೆಯಲ್ಲಿ ವಿನಾಕಾರಣ ಕೆಲವು ಮಕ್ಕಳಿಗೆ ಕೂಡ ಭಾಷೆ ಇರುವುದಿಲ್ಲ ತಂದೆ ತಾಯಿ ಮಾತನ್ನೇ ಕೇಳುವುದಿಲ್ಲ ಹೋಗು ಹೊರಗೆ ಹೋಗುವಾಗ ಬೈದುಕೊಂಡು ಹೋಗ್ತಾರೆ ತಂದೆ ತಾಯಿಗೆ ಬೈದುಕೊಂಡು ಹೋಗ್ತಾರೆ ಎಲ್ಲಿ ಹೋದರೂ ಕೂಡ ಕೇಳಲಿಕ್ಕೆನೇ ಇಲ್ಲ ಹೇಳಲಿಕ್ಕೆನೇ ಇಲ್ಲ ಇಂಥ ಪರಿಸ್ಥಿತಿಗಳು ಇರ್ತದೆ ನಾನು ಇಲ್ಲ ಅಂತ ಹೇಳಿದ್ರೆ ಬಟ್ ಅವರು ಕೂಡ ಸುಧಾರಣೆ ಂತಹ ಉಂಟು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿ ಬಾರದ ಹಾಗೆ ಪ್ರೊಟೆಕ್ಟ್ ಮಾಡಿ ಇಟ್ಟುಕೊಳ್ಬೇಕಾದಂತಹ ಅನಿವಾರ್ಯ ಉಂಟು ಮಕ್ಕಳಿಗೆ ಅದನ್ನು ಹೇಳಿಕೊಳ್ಬೇಕು ಎಲ್ಲಿ ಹೋಗುದಿದ್ರು ಹೇಳಿ ಹೋಗಬೇಕು ಎಲ್ಲಿ ಹೋಗ್ತೆ ಅಂತ ಎಲ್ಲಿ ನಾನು ಫೋನ್ ಮಾಡುವಾಗ ಫೋನ್ ಕರೆಗೆ ನೀನು ಜವಾಬ್ ಕೊಡಬೇಕು ಇಲ್ಲಾಂದರೆ ಹೋಗಬಾರ್ದು ಮನೆಯಿಂದ ಅಷ್ಟು ಸ್ಟ್ರಿಕ್ಟಾಗಿ ಇಡಲಿಕ್ಕೆ ಅಂತೂ ಮೊದಲೇ ಕಲಿಸಬೇಕು ಅವ್ರಿಗೆ ಅಷ್ಟು ಪರವಾಗಿಲ್ಲ ಅಂತ ಹೇಳ್ತೇನೆ ಇದು ಒಂದು ವಿಚಾರ ಅಲ್ವ ಈಗ ನನಗೂ ಕೂಡ ಇಬ್ರು ಮಕ್ಕಳಿದ್ದಾರಪ್ಪ ನಾವು ಹೇಳ್ದಾದ್ರು ಕೂಡ ಅವ್ರಿಗೆ ನನ್ನ ಮಗ ಆಗಲಿ ಮಗ ಅವ್ರು ಎಲ್ಲಿ ಮನೆಯಿಂದ ಹೊರಗೆ ಕಾಲಿಡಬೇಕಾದ್ರೆ ಪರ್ಮಿಷನ್ ತಗೊಂಡೇ ಹೋಗಬೇಕು ಚಾನ್ಸೇ ಇಲ್ಲ ಅವ್ರು ನನ್ನ ನನ್ನನ್ನು ಬಿಟ್ಟು ಹೋಗಲಿಕ್ಕೆ ಆ ತಾಯಿಯನ್ನು ಬಿಟ್ಟು ಹೋಗಲಿಕ್ಕೆ ಆ ರೀತಿಯಾಗೊಂದು ಇದ್ದಾರೆ ರೈಟ್ ಅದು ಇರಬೇಕು ಯಾಕೆ ಯಾಕಂದರೆ ಅಷ್ಟು ಒಂದು ನಿಮ್ಮಲ್ಲಿ ಹೆದರಿಕೆ ಇಲ್ಲ ಅಂದಾಗ ಪ್ರೀತಿ ಪ್ರೇಮ ಎಲ್ಲ ಇರಬೇಕು ಅದರ ಜೊತೆಗೆ ಈ ಸ್ಟ್ರಿಕ್ಟ್ ಕೂಡ ಇರಬೇಕಲ್ವಾ ಅದಕ್ಕೆ ಅವ್ರಿಗೇನಾದರೂ ಅವರು ಉಲ್ಟಾ ಮಾತಾಡಿದಾಗ ಅಲ್ಲಿ ಬಾರಿಸಬೇಕು ಮತ್ತು ಉಲ್ಟಾ ಮಾತಾಡಲಿಕ್ಕೆ ಬಿಡಬಾರ್ದು ಅವರನ್ನು ಇಂಥ ಪರಿಸ್ಥಿತಿ ಅಲ್ವಾ ಆ ರೀತಿಯಾಗಿ ನೀವು ಇಟ್ಟಾಗ ನಿಮ್ಮ ಮಕ್ಕಳು ನಾಳೆ ಪ್ರಾಸ್ಪರಿಟಿ ಆಗ್ಬೋದು ರೈಟಾ ಓಕೆನಾ ಅರ್ಥ ಮಾಡ್ಕೊಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ನನ್ನ ಅನುಭವಗಳಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನ್ನ ನನ್ನ ಪಾಲಿಸಿ ಏನಂದರೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಕಾಂಪ್ರಮೈಸ್ ಆಗಿರ್ತಾರೆ ಪ್ರೀತಿ ಪ್ರೇಮದಿಂದ ಇರ್ತಾರೆ ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಂಡು ತಿಂತಾರೆ ಹೋಗ್ತಾರೆ ಬರ್ತಾರೆ ಎಂಜಾಯ್ ಎಲ್ಲ ಮಾಡ್ತಾರೆ ಆ ಮನೇನೇ ಸ್ವರ್ಗ ಅದಕ್ಕೆ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಬೇಕಾಗಿಲ್ಲ ಅದೇ ಸ್ವರ್ಗ ಅಲ್ಲಿನೇ ಸ್ವರ್ಗ ಎಲ್ಲ ಬಂದ್ಬಿಡ್ತಲ್ವಾ ಕೆಲವು ಗಂಡಂದಿರಿಗೆ ಅವರ ತಲೆನೇ ಸರಿ ಇರೋದಿಲ್ಲ ಅವ್ರಿಗೆ ಹೆಂಡತಿ ಅಂದರೆ ಆಗೋದೇ ಇಲ್ಲ ಏನೇ ನೀನೇನೇ ಅದು ಕಾಲ ಗಂಟಿಂದ ಕೆಳಗೆ ಹಾಗೆ ಹೀಗೆ ಏನೇನೋ ಬೈಲಿಕ್ಕೆ ಸ್ಟಾರ್ಟ್ ಬೇಕಾಯಿದೆಲ್ಲ ನೀವು ಅದಕ್ಕೆ ಬಂದದ ಬೈಲಿಕ್ಕೆ ಅಲ್ವಾ ನೀವ್ಯಾರು ಬೈಲಿಕ್ಕೆ ಅವರಿಗೆ ರೈಟಾ ನೀವೇನು ಸಾಕಿದ್ದೀರ ಅವ್ರನ್ನ ಇಲ್ಲ ತಾನೇ ಸುಮ್ಮನೆ ಇರಬೇಕು ರೈಟಾ ಸೊ ಆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಎಂಜಾಯ್ ಮಾಡಬೇಕು ಲೈಫಲ್ಲಿ ಅಲ್ವಾ ನಾಳೆ ನಿಮಗೆ ಆರೋಗ್ಯದ ಸಮಸ್ಯೆ ಆಯಿತು ಹಾಸ್ಪಿಟಲ್ ಇಲ್ಲಿ ಬಿದ್ದು ಿ ಒಂದು ಕಾಲನ್ನು ಕಟ್ಟಿ ಮೇಲೆ ನೇತಾಡಿಸಿರ್ತಾರೆ ಯಾರು ಬರಬೇಕು ಸೇವೆ ಮಾಡ್ಲಿಕ್ಕೆ ಹೆಂಡತಿನೇ ಬರಬೇಕು ಬೇರೆ ಯಾರು ಬರುವುದಿಲ್ಲ ನಿಮಗೆ ಪಕ್ಕದ ಮನೆಯವರು ಬರೋದಿಲ್ಲ ಪಕ್ಕದ ಮನೆ ಆಂಟಿ ಅಂತ ಬರೋದಿಲ್ಲ ಬರೋದಿಲ್ಲ ತಾನೇ ಆ ಕಾಮನ್ ಸೆನ್ಸ್ ಅನ್ನು ಇಟ್ಕೊಳ್ಬೇಕು ನಾಳೆ ಬಂದು ಹೆಂಡತಿನೇ ಸೇವೆ ಮಾಡಬೇಕು ಎಲ್ಲಿಂದಾದರೂ ಬಂಗಾರ ಆಡವಿಟ್ಟು ಹೆಂಡತಿನೇ ನಿಮ್ಮ ನಿಮ್ಮ ಹಾಸ್ಪಿಟಲ್ ಖರ್ಚು ಬರೆಸೆ ಬೇರೆ ಯಾರು ಕೂಡ ಬರಲ್ಲ ನಿಮಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅದಕ್ಕೆ ಈ ಗಂಡಂದ್ರೆ ಕೂಡ ಸ್ವಲ್ಪ ಕೂಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಕೂಲ್ ಆಗಿರಬೇಕು ಹೆಂಡತಿ ಜೊತೆಗೆ ಕೂಲ್ ಆಗಿರ್ಬೇಕು ಮಕ್ಕಳ ಜೊತೆ ಕೂಲ್ ಆಗಿರಬೇಕು ಮನೆಯಲ್ಲೇ ಕೂಲ್ ಆಗಿರುವ ವಾತಾವರಣವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ಇವತ್ತು ಪ್ರಾಸ್ಪರಿಟಿ ಇವತ್ತು ಇರುತ್ತದೆ ನಾಳೆ ಇರಲ್ಲ ವಿಷಯ ಬೇರೆ ಅದು ನಾಳೆ ಬರ್ಬೋದು ನಿಮ್ಮ ಬಿಹೇವಿಯರ್ ಅನ್ನು ನೋಡಿ ಪರಮಾತ್ಮ ಬೇಕಾದಷ್ಟು ಕೊಡ್ಬೋದು ನಿಮ್ಮ ಬಿಹೇವಿಯರೇ ಸರಿ ಇಲ್ಲ ಎಲ್ಲ ಕೆಡ್ಸ್ಕೊಂಡು ಬಿಟ್ರಿ ಜಗಳನೇ ಜಗಳ ಕುಜಾನೇ ಸರಿ ಇಲ್ಲ ಮೊದಲನೇ ಫಲ ಕೊಡೋದೇ ಕುಜಾ ಆತನೇ ಸರಿ ಇಲ್ಲ ಈಗ ಪ್ರಾಬ್ಲಮ್ ಆಯಿತು ರೈಟಾ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರಪ್ಪ ಅದೇ ರೀತಿ ಧನುರ್ಲಗ್ನದವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತು ನಾನು ಹೇಳಿದ ವಿಚಾರಗಳನ್ನು ಗಮನದಲ್ಲಿರಿಸ್ಕೊಳ್ಳಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಭವ್ಯ ಅಂತ ಓಕೆ ಆಯ್ತಮ್ಮ ನನ್ನ ಬಗ್ಗೆ ಕೇಳಲಿಕ್ಕೆ ಇತ್ತು ಆಯ್ತಮ್ಮ ನಿಮ್ಮ ಹುಟ್ಟಿದ ದಿನ ಅಂತ ಹೇಳಿ 23 8 1992 ಬೆಳಿಗ್ಗೆ 3 ಗಂಟೆ 2 ನಿಮಿಷಕ್ಕೆ ಸಮಯ ಸಾರಿ ಹುಟ್ಟಿದಲ್ಲಿಮ್ಮ ಎಲ್ಲಿಮ್ಮ ಮಂಜೇಶ್ವರ ನಕ್ಷತ್ರ ಯಾವುದಮ್ಮ ನಿಮ್ಮದು ಋಗಶಿರ ನಕ್ಷತ್ರ ವೃಷಭ ರಾಶಿ ಆಯ್ತಮ್ಮ ಓಕೆ ಏನು ತಿಳ್ಕೊಳ್ಳಬೇಕು ಹೇಳಿ ಬಿಡಿ ಮದುವೆ ಆಯ್ತಮ್ಮ ನಿಮಗೆ ಮದುವೆ ಆಗಿದೆ ಸರ್ ಮದುವೆ ಆಗಿ 10 ವರ್ಷ ಕಳೆಯಿತು ಈಗ ಗರ್ಭಿಣಿ ನಾನು ಈಗ ಅದೇ ಕೇಳಿ ಅದೆಲ್ಲ ಮಾಡಿ ಮಾಡಿ ಪರವಾಗಿಲ್ಲ ಏನ್ ತಿಳ್ಕೊಳ್ಬೇಕು ನಂದ್ರೆ ಹೇಗಿದೆ ಸರ್ ನಂದು ಭವಿಷ್ಯ ಅಂದ್ರೆ ತುಂಬಾ ಕಷ್ಟಪಟ್ಟು ಇದಾಗಿದೆ ಹಾಗೆ ನೋಡಿಮ್ಮ ಈ ಭವಿಷ್ಯನೇ ಎಲ್ಲ ತಿಳ್ಕೊಳ್ಬೇಕಾದ್ರೆ ನೀವು ಒಂದು ಕಡೆ ನನ್ನ ಬಳಿ ಬರಬೇಕಮ್ಮ ರೈಟ್ ನಾನು ಮಂಗಳೂರಲ್ಲಿ ಆದಿತ್ಯವರ ದಿವಸ ಅವೈಲೇಬಲ್ ಇರ್ತೀನಮ್ಮ ಆಗ ಬಂದು ತಿಳ್ಕೊಳ್ಳಿ ಈಗೇನು ಪ್ರಶ್ನೆ ಇಲ್ಲ ಅಂದರೆ ನಾನು ಡ್ರಾಪ್ ಮಾಡ್ತೀನಮ್ಮ ಆರೋಗ್ಯ ಸಮಸ್ಯೆ ಆರೋಗ್ಯದ ಸಮಸ್ಯೆ ಎಲ್ಲ ಬಂದೇ ಬರ್ತದೆ ನೋಡಿಮ್ಮ ನಿಮಗೆ ಒಂದು ಮಾತು ಹೇಳ್ತೀನಮ್ಮ ಈ ಜಾತಕದ ಪ್ರಕಾರ ಮ್ಯಾರಿಡ್ ಲೈಫ್ ತೊಂದರೆ ಅಂತ ಉಂಟಮ್ಮ ಮ್ಯಾರಿಡ್ ಲೈಫನ್ನು ಬಹಳ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಒಂದು ವೇಳೆ ನಿಮ್ಮ ಲಗ್ನ ಸರಿ ಅಂತಾದರೆ ನೋಡಿ ನಿಮ್ಮ ಜಾತಕ ಬಂದು ರಾಶಿ ಮತ್ತೆ ಮಿಥುನ ಲಗ್ನ ಬರ್ತು ಒಂದು ವೇಳೆ ಮಿಥುನ ಲಗ್ನ ಹೌದು ಅಂತಾದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಅರ್ಥ ಮರ್ತಾಯಿದೆ ನಿಮಗೆ ಹಾ ಅಥವಾ ಮ್ಯಾರಿಡ್ ಲೈಫ್ನ ಯಾವ್ದನ್ನ ಸರಿ ಇಟ್ಕೊಳ್ಬೇಕು ಮ್ಯಾರಿಡ್ ಲೈಫನ್ನ ಸರಿ ಇಟ್ಕೊಳ್ಬೇಕಮ್ಮ ಮ್ಯಾರಿಡ್ ಲೈಫಲ್ಲಿ ಡೌಟ್ಸ್ ಅದು ಇದು ಹಾಗೆ ನೋಡ್ಕೊಳ್ಬೇಕಮ್ಮ ಬೇರೆ ವ್ಯಕ್ತಿಗಳ ವಿಚಾರ ನಿಮ್ಮ ಇಬ್ಬರ ಹೆಂಡತಿ ಮಧ್ಯೆ ಬಾರದ ಹಾಗೆ ನೋಡ್ಕೊಳ್ಳಿ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರ್ತದಮ್ಮ ಬಾಕಿ ವಿಚಾರ ಪರವಾಗಿಲ್ಲ ಬಾಕಿ ನೀವು ಹುಟ್ಟಿದ ಊರಿಯಲ್ಲಿ ಇರ್ತದಮ್ಮ ಅಥವಾ ತಾಯಿ ಮನೆಯಲ್ಲಿರ್ತದೆ ಹುಟ್ಟಿದ ಊರಲ್ಲಿ ಇರ್ತದೆ ಅಲ್ಲಿ ನೀವು ಕೆಲಸ ಮಾಡ್ಕೊಂಡಾಗ ಅಲ್ಲಿ ನೀವು ಕೆಲಸ ಮಾಡ್ಕೊಂಡಾಗ ಹುಟ್ಟಿದ ಊರಲ್ಲಿ ಇದ್ದಾಗ ಅಥವಾ ತಾಯಿ ಜೊತೆ ಸಂಪರ್ಕದಲ್ಲಿ ತುಂಬ ಚೆನ್ನಾಗಿದ್ದಾಗ ನಿಮಗೆ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಸ್ಪರಿಟಿ ಇರ್ತದಮ್ಮ ಹೆದರ ಅವಶ್ಯಕತೆ ಇಲ್ಲ ಒಳ್ಳೇದಾಗ್ಲಿ ತಾಯಿ ಓಕೆನಾ ಎಸ್ ಒಳ್ಳೆದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ರೆ ತುಂಬಾ ತುಂಬಾ ಧನ್ಯವಾದಗಳು ಜಾತಕ ಪ್ರಾಬ್ಲಮ್ ಇರೋದೇ ಒಂದು ವೇಳೆ ಮಿಥುನ ಲಗ್ನ ಪರ್ಫೆಕ್ಟ್ ಆಗಿ ಹೌದು ಅಂತ ಆದರೆ ಹೌದಪ್ಪ ಮಿಥುನ ಲಗ್ನೇ ಆ ಸಮಯ ಸರಿ ಉಂಟು ಅಂತಾದಾಗ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಇರೋದು ರೈಟಾ ಓಕೆ ಸೊ ಬೇರೆ ಏನಿಲ್ಲ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ನಾನು ಹೇಳಿದೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ದಯವಿಟ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಲೈಫಲ್ಲಿ ಸುಖ ಗಳಿಸೆ ನೀವು ಅದನ್ನು ಎಣಿಸ್ಬೇಡಿ ಆ ಯಂತ್ರ ಇಡ್ತೇನೆ ಸರಿಯಾಗುತ್ತೆ ಈ ಯಂತ್ರ ಇಡ್ತೇನೆ ಸರಿಯಾಗುತ್ತೆ ಯಾವ ಯಂತ್ರ ಇಲ್ಲ ಮೊದಲು ಈ ಯಂತ್ರ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಈ ಯಂತ್ರ ಇದೆಯಲ್ವಾ ಇದನ್ನು ಇದನ್ನು ಸರಿ ಮಾಡ್ಕೊಳ್ಳಿ ಅಷ್ಟೇ ಸಾಕು ಬೇರೆಯವ್ರಿಗೆ ಉಪಾದ್ರ ಮಾಡುವಂಥ ಕೆಲಸವನ್ನು ಇವತ್ತಿನಲ್ಲೇ ಡ್ರಾಪ್ ಮಾಡಿ ಬೇರೆಯವ್ರಿಗೆ ಉಪಾಧಾರ ಮಾಡಿದ್ರೆ ನಿಮ್ಮ ಲೈಫ್ ಹೋಯ್ತು ಈಗ ಸ್ಪಾಯ್ಲ್ ಎಲ್ಲ ರೀತಿಯಲ್ಲಿ ಕೂಡ ಆಗುವುದೇ ಇಲ್ಲ ಅಂತ ಹೇಳಿ ನೀವು ಏನು ಬೇಕಾದರೂ ಮಾಡಿ ಅಲ್ವಾ ನಿಮಗೆ ಲೈಫಲ್ಲಿ ಅಚೀವ್ಮೆಂಟ್ ಬೇಕು ತುಂಬ ಸಕ್ಸಸ್ ಬೇಕು ಆ ಮಟ್ಟಕ್ಕೆ ಹೋಗಬೇಕು ಹಣಕಾಸಿನ ವಿಚಾರ ತೊಂದರೆ ಆಗಬಾರ್ದು ಮಕ್ಕಳು ಕೂಡ ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿ ನಾನು ಜಾತಕದ ವಿಚಾರ ನಿಮ್ಗೆ ಏನಾದ್ರು ಹೇಳಲಿಕ್ಕೆ ಶುರು ಮಾಡಿದ್ರೆ ಉಂಟಲ್ವ ನಿಮಗೆ ಆಗೋದಿಲ್ಲ ಈ ರೀತಿಯಾಗಿ ಕೂಡ ಉಂಟಾ ಅಂತ ಆಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಮಕ್ಕಳು ಇವತ್ತು ಕೆಟ್ಟವರಾಗಲಿಕ್ಕೆ ಕಾರಣ ಯಾರು ಅಂತ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ ನಿಮ್ಮ ಮದುವೆ ಜೀವನ ಕೆಟ್ಟೋಗಲಿಕ್ಕೆ ಕಾರಣ ಏನು ಅಂತ ಕ್ಲಿಯರ್ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಬ್ರ ಅದಕ್ಕೆ ಜ್ಯೋತಿಷ ಕಲಿಬೇಕಂತ ಹೇಳೋದು ಅದಕ್ಕೆ ನಮ್ಮ ಕ್ಲಾಸ್ ಹೇಗೂ ನಡೀತಾ ಇರ್ತದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಬಂತು ಸೇರ್ಕೊಳ್ಳಿ ಲೈಫಿನ ತತ್ವಗಳು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಜೋತಿಷ್ ಅಂದ್ರೆ ಏನಂತ ಗೊತ್ತಾಗುತ್ತೆ ನಿಮಗೆ ಜ್ಯೋತಿಷಲ್ಲಿ ಇಂಟ್ರೆಸ್ಟಿಂಗ್ ಆಸಕ್ತಿ ಇದ್ದವರು ಅದನ್ನು ಸೇರ್ಕೊಂಡ್ರೆ ನಿಮಗೆ ಆ ಲೈಫ್ ಪಾತ ಏನಂತ ಗೊತ್ತಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ತೀರ ಆಗ ನೋಡಿ ಏನಾಗುತ್ತೆ ಅಂತ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಓಕೆ ಸೊ ಈ ಬಗ್ಗೆ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ ಅದು ಧನುರ್ಲಗ್ನದವರಿಗೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪರಿಹಾರ ಕೂಡ ಖಂಡಿತ ಹೇಳಿಕೊಡ್ತೇನೆ ಇವತ್ತು ವಾಸ್ತು ಬಗ್ಗೆ ಮಾತಾಡ್ಲಿಕ್ಕಿತ್ತು ಬಟ್ ಸಮಯ ಸಿಗಲಿಲ್ಲ ಈಗ ಸಮಯ ಮೀರ್ ತಗೊಂಡು ಏನು ಮಾಡೋಕ್ಕಾಗಲ್ಲ ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಐ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾ ವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್